ಗೌರಿ ಗಣೇಶ ಅಂತ ಹಬ್ಬ ಬರುತ್ತೆ ಹೊರತು ಶಿವ ಗಣೇಶ ಅಂತೆಲ್ಲೂ ಬರೋದಿಲ್ಲ ತಾಯಿ ಜೊತೆ ಮಕ್ಕಳೇ ಹೊರತು ತಂದೆ ಜೊತೆ ಅಂತಕ್ಕಂಥ ಶಬ್ದವೇ ಇಲ್ಲ ತಂದೆ ಜೊತೆ ಇದ್ದರೆ ರಾತ್ರಿಯೆಲ್ಲ ನಿದಟ್ಕೊಂಡು ಕೂರಬೇಕು ಜಾಗರಣೆ ಶಿವರಾತ್ರಿ ಜಾಗರಣೆ ಅದರಿಂದ ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತೆ ಬೇಳೆಗಿಂತ ಹತ್ತು ಜನ ಪೊಗಳಿದಾಗ ಅಂತ ಹೇಳಬೇಕಾದ್ರೆ ಹೆರವಳು ಯಾರು ತಾಯಿಯೇ ಹೊರಲಾರದೆ ಹೊತ್ತು ಹೆರಲಾರದೆ ಹೆತ್ತು ಅಳುವದೆಲ್ಲ ಅತ್ತು ನಗುವುದೆಲ್ಲ ನುಂಗಿ ತೇದಷ್ಟು ತಂಪು ಕೊಡುವ ಚಂದನ ಅಂತ ಆದ್ದರಿಂದಲೇ ಗಂಡು ಬರುವಾಗ ಪನ್ನೀರು ಚುಮುಕಿಸ್ತಾರೆ ಹೆಣ್ಣನ್ನು ಕಳಿಸ್ಕೊಡ್ಬೇಕಾರೆ ಕಣ್ಣೀರು ಸುರಿಸ್ತಾರೆ ಯಾಕೆಂದರೆ ಅವ್ರ ಮೇಲೆ ಹೊಂದಿಕೊಂಡು ಬದುಕಿ ಬಾಳಮ್ಮ ಎರಡು ಮನೆಗೂ ನೀನು ಗೌರವವನ್ನು ಅಂತ ಹಾಗಾಗಿ ಹೆಣ್ಣೇ ಈ ಕುಟುಂಬದ ಕರುಣೆಯ ಆ ಒಂದು ಕಣ್ಣು ಅಂತಕ್ಕಂಥದ್ದು ನರಸಿಂಹ ಅವರ ಮಾತು ನೀವೇನಂತೀವಿ ಜೋಶಿನೂ ಪ್ರಾಣೇಶ ಮಾತಾಡಿದರು ಏನಂದರು ಪ್ರಾಣೇಶು ಹೆಣ್ಣು ಭಾಳ ಮುಖ್ಯ ಸಂಸಾರಕ್ಕೆ ಅವಳು ಇಲ್ಲದೆ ಸಂಸಾರವೇ ಇಲ್ಲ ಅಂತ ಅದಲ್ಲ ನಮ್ಮ ಸಬ್ಜೆಕ್ಟು ಸಂಸಾರದಲ್ಲಿ ಹೊಂದ್ಕೊಂಡು ಹೋಗೋರು ಯಾರು ಹತ್ತೆ ಮ್ಯಾಟ್ರು ಜೋಶಿನೂ ಅಷ್ಟೇ ಹೆಣ್ಣನ್ನು ಹೊಗಳ್ಬಿಟ್ರೆ ಮಕ್ಕಳೇ ಚಪ್ಪಳು ಹೊಡಿತಾರೆ ಬಟ್ ಮ್ಯಾಟ್ರೇನು ಸ್ವಾಮಿ ಮ್ಯಾಟ್ರ್ ಹಾಂ ಬ್ಯಾಟ್ರಿಗೆ ಹೊಂದಾಣಿಕೆ ಮಾಡ್ಕೋಬೇಕು ನೀವು ಏನೋ ಹೇಳಿದ್ರೆ ಆಯಿತು ನಾನು ಅದರಿಂದ ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನೀವು ಸ್ವಲ್ಪ ಬುದ್ಧಿವಂತರು ಚಪ್ಪಳ ಹೊಡಬೇಕಂತ ನೋಡ್ಕೊಂಡು ಇವನು ಮಾತಾಡಿದ್ದು ಸರಿನಾ ಇಲ್ವಾ ಅಂತ ನೋಡ್ಕೊಂಡು ಮಾತಾಡಿ ಹೊಡಿರಿ ಅವ್ನು ಖುಷಿ ಆಗೋದ್ರೆ ನಮ್ದೇನು ಅಭ್ಯಂತ ಯಾರೋ ಕೇಳಿದ್ರು ಏನಪ್ಪ ನಿಮ್ಮ ಮನೇಲಿ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ರೆ ಏನು ಜಗಳ ಇಲ್ಲ ಗಂಡ ಅಂತ ಏ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ ನಾವು ಯಾಕಂತಂದರೆ ನಾವು ಬಿಟ್ಟಿದ್ದೀವಿ ಕೆಲಸ ಚಿಕ್ಕ ಪುಟ್ಟ ವಿಷಯ ಮನೆ ತೊಗೊಳೋದು ಕಾರ್ ತೊಗೊಳೋದು ಫ್ರಿಜ್ ತೊಗೊಳ್ಳೋದು ವಾಷಿಂಗ್ ಮೆಷಿನ್ ತೊಗೊಳ್ಳೋದು ಅದೆಲ್ಲ ಚಿಕ್ಕ ಪುಟ್ಟ ವಿಷಯ ಎಲ್ಲ ನನ್ನ ಹೆಂಡ್ತಿಗೆ ಬಿಟ್ಬಿಟ್ಟಿದ್ದೆ ಬರೀ ದೊಡ್ಡ ದೊಡ್ಡ ವಿಷಯ ಏನಿದ್ರು ಆ ಥರದ್ದು ಮಾಡ್ತೀನಿ ದೊಡ್ಡ ದೊಡ್ಡ ವಿಷಯ ಏನಪ್ಪ ಅದೇ ಇಂಟರ್ನ್ಯಾಷನಲ್ ಅಮೇರಿಕಾ ಜೊತೆ ಸಂಬಂಧ ಹಿಂಗೆ ಇರಬೇಕು ನಮ್ಮ ದೇಶದ್ದು ಚೈನಾ ಜೊತೆ ಹೇಗೆ ಮಾತುಕತೆ ಆಡಬೇಕು ಪಾಕಿಸ್ತಾನ್ ಜೊತೆ ಯಾವಾಗ ಮಾತಾಡಬೇಕು ಈ ಥರ ದೊಡ್ಡ ದೊಡ್ಡ ವಿಷಯ ಎಲ್ಲ ನಾನು ನೋಡ್ಕೋತೀನಿ ಮನೆಯಲ್ಲಿ ಮನೆ ತೊಗೋಬೇಕಾ ಕಾರ್ ತೊಗೋಬೇಕಾ ಯಾವ ಕಾರ್ ತೊಗೋಬೇಕು ಯಾವ ಫ್ರಿಜ್ ತೊಗೋಬೇಕು ಯಾವ ಫರ್ನಿಚರ್ ತೊಗೋಬೇಕು ಇದೆಲ್ಲ ನಾನು ಹೆಂಡ್ತಿಗೆ ಬಿಟ್ಬಿಟ್ಟಿದ್ದೀನಿ ಜಗಳ ಎಲ್ಲ ಆಗ್ಬೇಕಾದ್ರೆ ಹಿಂಗೆ ನಾವು ಹೊಂದ್ಕೊಂಡೋದ್ವಿ ಯಾಕೆಂತಂದರೆ ಆ ಹೊಂದ್ಕೊಂಡು ಹೋದ್ರಲ್ಲಿ ನಮಗೆ ಗೊತ್ತಿದೆ ಆವಾಗಲೇ ಹೇಳ್ದಂಗೆ ವರ್ಕ್ಶಾಪು ಅಪ್ಪ ಅಂದ್ರೆ ಏನು ಇವಾಗ ಮೊದಲಾದರೂ ದುಡ್ಡು ಎಣ್ಣೆ ಹೆಣ್ಸು ಕೊಡ್ತಿದ್ದ ಅಯ್ಯೋ ಅನ್ಸೋದು ಈಗ ಗೊತ್ತು ಗೊತ್ತೇ ಆಗೋದಿಲ್ಲ ರೀ ಕಾರ್ಡ್ ಇಟ್ಕೊಂಬಿಟ್ಟಾನೆ ಆ ಮಾಲ್ ಹತ್ರ ಹೋಗ್ತಾಳೆ ಹೊರಗಡೆ ಪಾಪ ಕಾರ್ ಇಟ್ಕೊಂಡು ಟ್ಯಾಕ್ಸಿ ಥರ ಕಾಯ್ತಿರ್ತಾನೆ ಬರ್ತಾ ಎಂಟತ್ತು ಬ್ಯಾಗ್ ಇಟ್ಕೊಂಡು ಬನ್ರಿ ಇಲ್ಲಿ ಅಂತಂದರೆ ಬಂದು ಹೋಗಿದ್ದು ಅಷ್ಟೇ ಎಲ್ಲೋಯ್ತೋ ದುಡ್ಡು ದೇವ್ರಿಗೆ ಓದಿಸ್ಕೋ ಪಾಪ ಅವನು ಹಿಂಗೆ ಗೀಚಕ್ಕೆ ಇರೋದು ಗಂಡ ಪೇಮೆಂಟು ಪಾಪ ಕೊಟ್ಟೋದು ಬರೀ ಪೇಮೆಂಟ್ ಕೊಡೋದೇ ಗಂಡಿನ ಕೆಲಸ ಸರ್ ಅಲ್ಲಿ ತೊಗೊಳೋದು ಏನು ಮಾತಾಡೋಂಗಿಲ್ಲ ಅದಕ್ಕೆ ಇವನು ಒಳಗೆ ಹೋಗಲ್ಲ ಜಗಳ ಆಗುತ್ತೆ ಅದು ತೊಗೋಬೇಡ ಅಂತ ಹೇಳೋಂಗಿಲ್ಲ ಇದು ತೊಗೋಬೇಡ ಅಂತ ಸುಮ್ಮನೆ ಅದಕ್ಕೆ ಹೇಳ್ತಾರೆ ನೋಡಿ ಯಾರನ್ನಾದರೂ ನೋಡಿ ಸರ್ ನಿಮ್ಮನ್ನೇ ನೀವು ನೋಡಿಕೊಡ್ರಿ ವೆಯ್ಟ್ ನೋಡ್ಕೊಡ್ರಿ ಮದುವೆ ಆದಮೇಲೆ ಹೆಂಗಸ್ರು ದಪ್ಪ ಗಂಡ ಹೆಸರು ನಿಧಾನಕ್ಕೆ ಬಿಸಿಲಲ್ಲಿಟ್ಟು ಐಸ್ ಕ್ರೀಮ್ ಥರ ಕರ್ಗಿ ಕರಿಗಿ ಕರಿಗಿ ಕಳೆದೋಗಿಡ್ತಾರೆ ಇದನ್ನು ದುಂಡಿ ಹೇಳ್ತಾರೆ ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ ಗಂಡಸರು ಹೌದಪ್ಪ 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 ಹೊಂದ್ಕೊಂಡು ಹೋಗೋರು ಗಂಡಸರು ಅನ್ನೋದು ಭಾಳ ಸಿಂಪಲ್ ಯಾರ ಮನೆಯಲ್ಲಾರು ನೋಡ್ರಿ ಜಗಳಾಗಿಗ್ಲ ಆದರೆ ಫಸ್ಟು ಏನಾಗ್ತದೆ ನೋಡ್ರಿ ಗಂಡ ಸೈಲೆಂಟ್ ಆಗ್ಬಿಡ್ತಾರೆ ಏನೋ ಕೊಡಲಾ

ಅಂದರೆ ಇವನು ಕ್ಲೈಮ್ಯಾಕ್ಸ್ ರೀಚ್ ಆಗಿಬಿಟ್ಟ ಇನ್ನೇನು ಮಾತಾಡೋಂಗಿಲ್ಲ ಇವನು ಸೈಲೆಂಟ್ ಹೋದ ಅಂದರೆ ಪಾಪ ಮುಗೀತೀ ಇವನ ಕತೆ ನಿಶ್ ನಿಜವಾಗ್ಲೂ ಒಂಥರ ಒಂಥರ ಋಷಿ ಥರ ಬಿಡ್ತಾನೆ ಧನ್ ಒಂದು ಎರಡು ದಿವಸ ಬರೀ ಅದೇ ಸೌಂಡು ಬೇರೆ ಸೌಂಡೇ ಇಲ್ಲ ಮನೆಯಲ್ಲಿ ಹಾಂ ಆದರೂ ಯಾವಾಗ ಉಮ್ಮ ಅದಕ್ಕೆ ಏನು ಮಾತಾಡೋಲ್ಲ ಯಾಕೆ ಮಾತಾಡಿದ್ರೆ ತಿರ್ಗಾ ಅದು ದನ್ ಅಂತದೆ ಪಾತ್ರೆ ನನ್ನದೇ ತರಬೇಕು ದುಡ್ಡು ಖರ್ಚಾಗೋದು ನಮಗೆ ಎರಡು ವರ್ಷ ಎರಡು ದಿವಸ ಹಿಂಗಿರುತ್ತೆ ಸರ್ ಮೂರನೇ ದಿವಸ ಸುಮ್ಮನೆ ಗಂಡಸರು ಮೀಸೆ ಬಿಟ್ಟಿದ್ದಷ್ಟೇ ಭಾಳ ಈಕು ನಾವು ಸೆಂಟಿಮೆಂಟ್ಲಿ ಮೂರನೇ ದಿವಸ ಇನ್ನೇ ಹೋಗ್ತಾನೆ ತುಂಬ ಕೆಲಸ ಆಯ್ತು ಕಣೆ ಸ್ವಲ್ಪ ಹೆಲ್ಪ್ ಮಾಡಲ ಏನು ಬೇಡ ಹೋಗ್ರಿ ಆಫೀಸ್ಗೆ ಎರಡು ದಿವಸ ಹಮ್ಮತ್ತ ಕೂತ್ಬಿಟ್ರಿ ಇವಾಗ ಬಂದುಬಿಟ್ರೆ ಹಾಗೆಲ್ಲ ಕಣೆ ಏನೋ ಬರೋದು ಮಾತೇನು ಬರುತ್ತೆ ಹೋಲಿ ಬಿಡು ಪಾತ್ರೆ ತೊಳ್ಕೊಡ್ಲಾ ಬೇಡ ಅಂತ ಬಾಯಲ್ಲಂತ ನಿಧಾನಕ್ಕೆ ಪಾತ್ರೆ ತಳ್ಳುತ್ತಾಳೆ ಪಾಪ ಪಾತ್ರೆ ತೊಳಿಯೋಕ್ಕೂ ಬರೋಲ್ಲ ಯಾವತ್ತು ಅಭ್ಯಾಸ ಇಲ್ಲ ತುಡ್ದೆ ಸ್ವಲ್ಪ ಏನಾದರೂ ಹೆಚ್ಚು ಕೊಡ್ಲಾ ಹಾಂ ಕಾಯ್ದೆ ಬೇಡ ತಗೊಳ್ಳಿ ಎಲ್ಲ ಮಾಡ್ತಾನೆ ಆಮೇಲೆ ಏನೋ ಕೋಪದಲ್ಲಿ ಏನೋ ಅಂಟೆ ಸಾರಿ ಕಣೆ ಹಾಂ ಸಾರಿಗಿರಿ ಏನು ಬೇಡ ಹೋಗಿ ಹೋಗಿ ಅಂತ ಸರಿ ಅವಾಗ ನೋಡಿ ಫಸ್ಟು ನೀವು ಯಾರದೇ ಮನೇಲಿ ನೋಡಿ ಹೆಂಗ್ಸು ಫಸ್ಟು ರೋಪಾಕಿದ್ದಷ್ಟೇ ಕಾಂಪ್ರಮೈಸ್ ಮಾಡೋನು ಗಣಸೆ ಪಾಪ ಏನೋ

ಇಂದು ಮತ್ತೆ ಇವರು ಹಾಡು ಗಿಡ ನಿಜವಾಗ್ಲೂ ಮನೆಯಲ್ಲಿ ರೊಮ್ಯಾಂಟಿಕ್ ಆಗಿ ಜಗಳ ಜಗಳಾದಾಗ ಗಂಡಸೆ ಹೆಂಡತಿ ಎಂದ್ರು ಭಜನೆ ದೇವ್ರ ನಾಮ ಅದು ಇದು ಹಾಡ್ತವೆ ಹೇಳ್ತು ರೊಮ್ಯಾಂಟಿಕ್ ಆಗಿ ಏನು ಹಾಡಲ್ಲ ಸೊ ಮೊನ್ನೆ ನನ್ನ ಫ್ರೆಂಡೊಬ್ಬ ಬಂದ ಸಿಂಗಾಪುರದ ಏ ರಿಚರ್ಡ ಭಾರಿ ದೊಡ್ಡ ಟಿ ವಿ ತಂದಿನಪ್ಪ ಅಂದ ಆಯ್ತು ಬಿಡಲ್ಲೇ ಟಿ ವಿ ಎಲ್ಲರೂ ತರ್ತಾರೆ ಅದನ್ನು ಏ ಬರ್ಬೇಕು ನೀನು ಅಂತಂದ ಸರಿ ಆಯ್ತಪ್ಪ ಅಂತಂದು ನೋಡ್ದ ಒಂದು ಶೀಟ್ ಥರ ಇದೆ ಎಲ್ಲ ಟಿ ವಿಗಳು ಹಿಂದೆ ದಪ್ಪ ಇರ್ತವೆ ನೋಡ್ರಿ ಅದಿಲ್ಲ ಈಗ ಹಿಂದೆ ಏನು ಇರೋಂಗಿಲ್ಲ ಸುಮ್ಮನೆ ಫ್ಲಾಟ್ ಇರ್ತವೆ ಫ್ಲ್ಯಾಟ್ ತಂದಿದ್ದೀನಿ ನಾನು ಅಂತ ಅಂತ ಆತು ಬಿಡಪ್ಪ ಏನು ಅಂತ ನಾನೇನು ಟಿ ವಿ ನೋಡೋಕೆ ಹೋಗಿ ಟಿ ವಿ ಏನು ನಮ್ಮ ಮನೆಯಲ್ಲೂ ಇದೆ ಬಾಟ್ಲಿಗಿಟ್ಲು ತಂದಿದ್ದೀನಿ ಅಂತ ಅಂದ ಚಾಕ್ಲೇಟ್ ತಂದಿದ್ದೀನಿ ಇರಲಿ ಅವ್ನು ದುಃಖ ಇರಲಿ ನಮ್ಮದು ನಡೀತದೆ ಅಂತ ನಾವು ನೋಡ್ದ ಏನು ಏ ನೀನು ನೋಡ್ಬೇಕಿದ್ವು ಅಂತ ನೋಡಿದ ಏನು ನೋಡಬೇಕು ಏನು ಸಿನಿಮಾಗೆ ಇನ್ನು ತೋರ್ತಾರೆ ಬರ್ಡಿ ಮಗ ಅವ್ನು ಮದುವೆ ಆಲ್ಬಮ್ ಹಾಕ್ಬಿಟ್ರು ವೀಡಿಯೋ ಏ ಏನಿದ್ಯಾರ ನೋಡಿ

ಹಾಲು ಕಟ್ಟು ಸುಳಿ ಮಗ ಮದುವೆ ಮಾಡಿಸ್ದಂಚಿ ಮತ್ತೇನಲ್ಲೇ ಗುರ್ತೇ ಸಿಗಲ್ಲ ನೀವು ನೋಡು ಹೆಂಗಿದ್ದೆ ಹೆಂಗೆ ಆಗ್ಬಿಟ್ಟು ನೋಡು ಅಂತಂದ ಮತ್ತು ಬಂದ ತೋರಿಸ್ದ ಅದೇನು ಪೇಟ ಹಾಕಿದ್ರು ಅದೆಲ್ಲ ಡ್ರೆಸ್ ಹಾಕಿದ್ರು ಅಸಪ್ತಪದಿ ತುಳಿದ್ರು ಅದೆಲ್ಲ ನೋಡ್ದ ಎಲ್ಲ ಸುಖವಾಗಿದ್ದೆ ಟೋಪಿ ಹಾಕ್ಬಿಟ್ರು

ವಾಪಸ್ ಹೋದ ಹಾರ ತೆಗೆದು ಮಾವನ್ ಕೊಟ್ಟ ರಪ್ ಅಂತ ಎಸ್ತ ರಿಂಗ್ ತೆಗೆದು ಅಳು ಕೊಟ್ಟ ಪೇಟ ತೆಗೆದು ಎಸ್ತ ರಿವೈಂಡ್ ಆಯ್ತಲ್ಲ ಕರಲ್ಲ ಕೂತ್ ಸಿಹಿನಿ ಅಂತ ಇಟ್ಟದ ನೆಡು ಸುಖ ಇರೋದು ರಿವೈಂಡಲ್ಲೇ ಹಳೆದನ್ನು ನಾಪಿಸ್ಕೋಬೇಡ ಆವಾಗ ಅವಾಗ ರಿವೈಂಡ್ ಮಾಡ್ಕೊಂಡು ನೀನು ಹೆಂಗಿದ್ದೆ ಅಂತ ನೋಡು ಅಂದ ಆಮೇಲೆ ಅಂದ ನೋ ನೀ ಹೇಳಿದ್ಮೇಲೆ ನಾನು ನನ್ನ ಆಲ್ಬಮ್ಮು ನನ್ನ ಇದು ನೋಡೋದೇ ಇಲ್ಲ ಸಿಡಿ ರಿವೈಂಡ್ ಆಗ್ತೀನಿ ಎಂಥ ಸಂತೋಷ ಮದುವೆನೇ ಆಗಿಲ್ಲ ನಾನು ಹೇಳ್ತೀನೇ ಇಲ್ಲ ಅಂತ ಫೀಲಿಂಗೇ ಭಾಳ ಚೆನ್ನಾಗಿರುತ್ತೆ ಹಾಗಂತ ಹೆಂಡತಿ ಇಲ್ಲಪ್ಪ ಅವಳು ಗೊತ್ತಾದ್ರೂ ಮುಗಿದೋಯ್ತು ನಿನ್ನತ್ರ ಮಾತ್ರ ಹಂಚ್ಕೋತೀನಿ ಅಂತ ಅಂದ ಹೀಗೆ ಭಾಳ ನೋವುಗಳಿದೆ ಹೇಳ್ತಾರೆ ಜೋಶಿನೂ ಹೇಳ್ತಾರೆ ಪ್ರಾಣೇಶ್ ಹೇಳ್ತಾರೆ ಯಾಕಂದರೆ ಮ್ಯಾಟ್ರಿ ಕೊಟ್ಟಿದ್ದೀವಲ್ಲ ಅದು ಹೇಳ್ಬೋದು ಹೊಂದ್ಕೊಂಡು ಹೋಗೋರು ನೋಡಿ ಹೆಂಗೆ ಇದ್ದ ಪ್ರಾಣೇಶ್ ಜೋಶಿ ಥರ ಐತ್ರಿ ಮದ್ವೆಗೆ ಮುಂಚೆ ಹೆಂಗಾಗುತ್ತ ನಗೋದೇ ಇಲ್ಲ ರೀ ನೀವು ಪ್ರಾಣೇಶನ ನಕ್ಕಿದ್ದು ನೋಡಿದಿರ ನಕ್ಕಿದ್ದು ನೋಡಿದ್ದೀರಾ ನಗಲ್ಲ ಒಳಗಿದೆ ದುಃಖ ಪ್ರಾಣೇಶ್ ಗಂಡ ಹೆಂಡ್ರ ಜಗಳ ಗಂಧತ್ ಹಿಡ್ದಂಗ ಅಂತ ಏನೆಲ್ಲ ಜಗಳ ಮಾಡಿದರೂ ಆಕೆ ಹೊಂದಾಣಿಕೆಯಲ್ಲಿ ಸುಧಾರಿಸ್ಕೊಂಡು ಹೋಗೋನು ಗಂಡಸೆ ಹೊರತು ಹೆಂಗ್ಸಲ್ಲ ಹಾಗಾಗಿ ಮನೆಯ ಆ ಜವಾಬ್ದಾರಿ ಸ್ಥಾನದಲ್ಲಿ ಒಲವಿರದ ಗೇಹದಲ್ಲಿ ಏನಿದ್ದರೇನಂತೆ ನೂರೊಡೆ ಮಾಣಿಕ್ಯ ಎಲ್ಲ ಬರೀ ಮಣ್ಣು ಮನಸ್ಸಿಗೆ ಒಪ್ಪದ ಸದನ ಸುಡುಬಿಸಿಲ ಬೆಂಗಾಡು ಬಿಸಿಲಿನಲ್ಲಿ ನೆರಳಾಗು ಮುದ್ದು ರಾಮದು ಅಂಥ ಒಂದು ಸಂಸಾರದ ಬಿಸಿಲಿನಲ್ಲಿ ನೆರಳಾಗಿ ಸಂಸಾರ ನಿರ್ವಹಿಸೋನು ಯಾವತ್ತೋ ಹೊಂದಿಕೆಯಿಂದ ಗಂಡು ಅನ್ನುವುದು ರಿಚರ್ಡ್ ಲೂಯಿಸ್ ರವರ ವಾದ ನೀವೇನಂತೆ ನಾವು ವಿಷಯ ಬಿಟ್ಟು ಮಾತಾಡ್ತಿದ್ದೀವಿ ಹಾಂ ವಿಷಯನೇ ಅರ್ಥ ಆಗಿಲ್ಲ ಅಂತ ರಿಚರ್ಡ್ ನಮ್ಮನ್ನು ಅಪಾನ್ಯ ಮಾಡಿದರು ವಿಷಯ ಹಿಡ್ದೇ ಮಾತಾಡ್ತಿದ್ದೀವಿ ನಾವು ಹೊಂದಾಣಿಕೆ ಅಂದರೆ ಅಡ್ಜಸ್ಟ್ ಹೌದಾ ಅಡ್ಜಸ್ಟ್ಮೆಂಟ್ ಇದೆ ಹೇಗೆ ಇರಲಿ ನಾವೇನೇ ಮಾತಾಡಲಿ ಅಡ್ಜಸ್ಟ್ಮೆಂಟು ಅಂತಲೇ ಮಾತಾಡ್ತಿದ್ದೀರೋ ಇದು ಸೆಟ್ ಆಗಿದೆ ಇವನಿಗೆ ಇದು ಸೆಟ್ ಆಗಿದೆ ಅಂತ ಗುರು ಹಿರಿಯರೆಲ್ಲ ನಿರ್ಧರಿಸಿದ ಮೇಲೆ ಅವನಿಗೆ ಮದುವೆ ಮಾಡಿರ್ತಾರೆ ಹುಡುಕ್ಯಾಡ್ ಹೆಣ್ಣು ಹುಡುಕ್ಯಾಡೋದು ಅದಕ್ಕೆ ನಾಲ್ಕೈದು ಕಡೆ ನೋಡೋದು ಹೀಗಾಗಿ ಅಡ್ಜಸ್ಟ್ ಅಂದರೆ ಹೊಂದಾಣಿಕೆಯೇ ಅವನಿಗೆ ಕಟ್ಟ್ಯಾರ ಅಂದ್ರೆ ಹೊಂದಾಣಿಕೆ ಆಗೇ ಬರ್ತದ ಅವಾಗ ಕೆಟ್ಟಾನ ಅಂತೇಳಿ ಹೊಂದಿಸಿರ್ತಾರೆ ರೀ ಈಕಿನ ಹೌದಾ ಏನು ರೀ ಹುಡುಗ ಎಷ್ಟು ಜಲ್ದಿ ಲಗ್ನ ಮಾಡಿದ್ರಿ ಅಂತ ಕೆಲವ್ರು ಜಲ್ದಿ ಲಗ್ನ ಮಾಡ್ತಿರ್ತಾರೆ ನೋಡ್ರಿ ಅವಾಗ ಈಗೆಲ್ಲ ಹೆಣ್ಣಿನ ತ್ರಾಸಾಗ್ಯತಿ ಅವಾಗ ಜೊಂದಿಲಗ್ನ ಮಾಡಿಬಿಡ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಯಾಕಂದ್ರೆ ಹಾದಿ ಬಿಟ್ಟಿದ್ದೀನಿ ರೀ ಹುಡುಗ ಈಕೆ ಬಂದ್ರೆ ಸರಿ ಹಾದಿ ಹಿಡಿಸ್ತಾಳ ಅಂತ ಮಾಡಿದೀವಿ ಇಲ್ಲೇ ಗೊತ್ತಾಗ್ತದೆ ಹೆಣ್ಣಿನ ಮಹತ್ವ ಎಷ್ಟೈತೆ ಹೆಣ್ಣು ಜೀವನದೊಳಗೆ ಬಂದ್ಲು ಅಂದ್ರೆ ಗಂಡಸಿನ ಎಲ್ಲ ಚೇಂಜ್ ಆಗ್ತಾವೆ ಜಲ್ದಿ ಮನೆಗೆ ಬರ್ತಾನೆ ಕಾಯಿ ಪಲ್ಯ ಕೋದವು ಕಾಯಿ ಪಲ್ಯನ ತರ್ತಾನೆ ಸಿಟಿ ಬಸ್ಸಿನಾಗ ಮನೆ ಬರೋದನ್ನ ಕಾಯಿ ಕುಂತಿರ್ತಾನೆ ಇಲ್ಲಾಂದ್ರೆ ಲಾಸ್ಟ್ ಸಿಟಿ ಬಸ್ನೇ ಟಿಕೆಟ್ ಕರೆಕ್ಟ್ ತಮ್ಮ ಸ್ಟಾಪಿಗೆ ಅಂದ್ರೆ ಅವ್ನು ಮದುವೆ ಆಗೈತೆ ಅಂತ ಅರ್ಥ ಇದು ಬಂಡವಾಡ ಅಗಸಿತನ ಹೋಗೈತೇನಪ್ಪ ಅಲ್ಲಿತನ ಬರ್ತ ನಡಿ ಅಂತ ಅಂದ್ರೆ ಅದಕ್ಕಿಂತ ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲಿಗೆ ಮತ್ತೆ ವಾಪಸ್ ಬರ್ತೈತೆ ಹಾಂ ಆಮೇಲೆ ಹೆಣ್ಣಿನ ಆಸೆಗಳು ಯಾವಾಗಲೂ ಆಕಾಶಕ್ಕಿರ್ತವ್ರ ಸುಮ್ಮನೆ ಆಕೆ ಆಕಾಶಕ್ಕೆ ಕೈ ಹಾಕ್ತಾಳೆ ತಮಾಷೆ ಮಾಡ್ತೀವಿ ಏನು ನಿನಗೊಂದು ವೇಳೆ ನಾ ಸಿಗಲಿಲ್ಲ ಅಂದರೆ ನೀ ಯಾರು ಲಗ್ನ ಆಗ್ತಿದ್ದಿ ಅಂತ ಕೇಳಿದೆ ಗಂಡ ಸುಮ್ಮನೆ ಅಗ್ದಿ ಫ್ರೆಂಡ್ ಇದ್ದಂಗೆ ಇದ್ರೆ ಹಂಗೆ ಇರಬೇಕು ಗಂಡ ಹೆಂಡ್ತಿ ಇಂಥವೆಲ್ಲ ಮಾತಾಡ್ಬೇಕ್ರೆ ಗಂಡ ಹೆಣ್ತಿ ಮುಂದೆ ಪರಿಸ್ಥಿತಿ ನಾನು ಹೇಳೋದಿಲ್ಲ ಮಾತಂತೂ ಆಡ್ಬೇಕು ನೀವು ಸ್ವಲ್ಪ ಹಾಸ್ಯ ವಿನೋದ ಪ್ರವೃತ್ತಿಯದ ಗಂಡ ಇಂಥವ್ ಮಾತಾಡ್ಬೇಕು ಹಿಂಗೆ ಮಾತಾಡ್ತಿದ್ರಿ ಏನು ನಾನು ಸಿಕ್ಕಿದ್ದಿಲ್ಲ ಅಂದ್ರೆ ನಿನಗೆ ಯಾರನ್ನ ಆಗೋ ಮನಸ್ಸಿತ್ತು ನಾನು ಕಮಲ್ ಹಾಸನನ್ನು ಆಗ್ಬೇಕಂತ ಮಾಡಿದ್ದೆ ರಜನೀಕಾಂತನ್ನು ಆಗ್ಬೇಕಂತ ಮಾಡಿದ್ದೆ ಅಮೀರ್ ಖಾನನ್ನು ಮತ್ತು ಅವ್ರ ಸಲ್ಮಾನ್ ಖಾನನ್ನು ಆಗ್ಬೇಕಂತ ಮಾಡಿದ್ದೆ ಅಂತ ಕೇ ಹೇಳಿದ್ಲಾಕಿ ಬಾ ಬಾ ಇಷ್ಟು ಅದಾವಲ್ಲ ವಿಚಾರ ನಿನ್ನ ತಲೆಗ ಹಾಂ ನಂದು ಬಿಡ್ರಿ ನೀವು ಯಾರನ್ನಾಗಬೇಕಂತ ಮಾಡಿದ್ರಿ ನಾನು ನಿನ್ನಂಗಲ್ಲ ನಾನು ನೀ ಸಿಗಲಿಲ್ಲ ಅಂದ್ರೆ ಬಗಲ ಮನಿ ಪದ್ಮಾನ್ ಆಗ್ಬೇಕಂತ ಮಾಡಿದ್ದೆ ಮ್ಯಾಗಿನ ಮನೆ ವನಜಾಕ್ಷಿ ಆಗ್ಬೇಕಂತ ಮಾಡಿದ್ದೆ ಆ ಕಡೆ ಓಡಿ ಹನುಮಾಕ್ಷಿ ಇದಕ್ಕಿಷ್ಟು ಮಂದಿ ತಲೆ ಆಗ ಅದಾರ್ರಿ ಆಕೆಗೆ ಗೊತ್ತೈತಿ ಇವ್ರು ಸಿಗೋದಿಲ್ಲ ಅಂತ ಆದರೂ ಗಂಡು ಕೇಳ್ಯಾನ ಅಂತ ಸಿಗಲಾರ್ದಂಥದ್ದು ಹೇಳಿದ್ಲು ಇದು ಇಷ್ಟೆಲ್ಲ ಮನಸ್ಸು ಇಟ್ಕೊಂಡು ಇಕ್ಕಿ ಬ ಜೊತೆ ಬಾಳಿ ಮಾಡೋಕತೈತೆ ಆಕೆ ಅಡ್ಜಸ್ಟ್ ಆಗ್ಯಳಂದ್ರೆ ಹೊಂದ್ಕೊಂಡು ಹೋಗೋರು ಯಾರು ಯಾಕೆ ಬಾಂಬೆಗೆ ಹೋಗಿ ಅವ್ರನ್ನಂತೂ ಬೆಟ್ಟ ಆಗೋದಿಲ್ಲ ಹಾಂ ಇವ ಇಲ್ಲೇ ಹೋಗ್ತಾನಂದ್ರೆ ಅವ್ರ ಮೇಲೆಲ್ಲ ಒಂದು ಮನಸ್ಸು ಇಟ್ಕೊಂಡು ಅಡ್ಡಾಡಕತ್ತಾನಂತ ಇವ ಹೌದಾ ಜಗತ್ತಿನೊಳಗೆ ನೀವು ಸಿನಿಮಾ ಸಾಹಿತ್ಯ ತೊಗೊಳ್ರಿ ಸಿನಿಮಾ ಸಾಹಿತ್ಯದೊಳಗೆ ತಂದಿ ಬಗ್ಗೆ ಹಾಡು ಮಾನ್ಯ ಒಂದು ಎಪ್ಪಾ ಯಪ್ಪ ಅಂತ ಅದ್ರ ಥರ ಅದು ಒಂದು ಹಾಡು ಉಳಿದ ಎಲ್ಲ ಹಾಡು ನೀವು ನೋಡಿರಬೇಕಾದ್ರೆ ಈ ಶತಮಾನದ ಮಾದರಿ ಹೆಣ್ಣು ಈ ಶತಮಾನದ ಮಾದರಿ ಹೆಣ್ಣು ಅದು ಎಲ್ಲ ಶತಮಾನಕ್ಕೂ ಅನ್ವಯಿಸುವಂಥ ಹಾಡು ಶತಮಾನಗಳ ಸೃಷ್ಟಿಯಾಗೋದೇ ಹೆಣ್ಣಿನಿಂದ ಇನ್ನೊಂದು ಇತ್ತೀಚಿನ ಹಾಡು ಏನಂದ್ರೆ ಇತ್ತೀಚಿನ ಹಾಡು ಹಳೆ ಹಾಡು ಜನ್ಮಭೂಮಿ ಅಂತ ಹಳೆ ಸಿನಿಮಾ ಎಷ್ಟು ಚೆಂದ ಐತಿ ಇದರಂಥ ತಾಯಿ ಬಗ್ಗೆ ಒಳ್ಳೆ ಹಾಡು ಯಾವುದಿಲ್ಲ ಹಾಡು ನಮ್ಮ ಅಕ್ಕ ಹಿಂದಕ್ಕ ಸೊತ್ತವು ಹಿಂದೂಮತಿ ಸಾಲಮಟ್ಟು ಅದಕ್ಕೆ ಧ್ವನಿ ಇಲ್ಲಕ್ಕೂ ಹಾಡ್ತೀನಿ ತಾರೆ ಸಾವಿರ ಸೇರಿ ಚಂದಿರಗೆ ಸಾಟಿಯೇ ತಾಯಿ ಎಂಬ ದೈವಕ್ಕೆ ಬೇರಾರು ಸಾಟಿಯೇ ಕೇಳಿರ ಹಾಡು ಭಾಳ ಹಳೆಯ ಭಾಳ ಸುಂದರವಾದಂಥ ಹಾಡು ಕೋಟಿ ನಕ್ಷತ್ರಗಳು ಸೇರಲಿ ಒಂದು ಚಂದ್ರ ಆಗಕ್ಕೆ ಸಾಧ್ಯ ಇಲ್ಲ ಹಂಗ ತಾಯಿ ಸಮ ಯಾರೂ ಬರಂಗಿಲ್ಲ ತಾಯಿ ಹೆಣ್ಣು ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ ಈ ಮಾತು ಎಲ್ಲಿವರೆಗೂ ಹೆಂಡತಿ ಹೆಣ್ಣು ಧರಿಸಿ ಈ ಭೂಮಿಗೆ ಮತ್ತೊಂದು ಸೃಷ್ಟಿಯನ್ನು ಕೊಡ್ತಾಳೋ ಅಲ್ಲಿವರೆಗೂ ಹೆಣ್ಣಿನ ಶ್ರೇಷ್ಠ ಸ್ಥಾನವನ್ನು ಯಾವ ಗಂಡು ಕಸಿದುಕೊಳ್ಳಲಾರ ಈಗ ವಿಜ್ಞಾನ ಭಾಳ ಮುಂದುವದೈತೆ ಮುಂದೆ ಗಂಡಸರ ಸರಾಡಿದ್ರು ಹಡಿಬೋದು ಹೇಳಕ್ಕೆ ಬರೋಂಗಿಲ್ಲ ಅವಾಗ ಬೇಕಾದ್ರೆ ಇನ್ನಮ್ಮ ಈ ವಿಷಯ ಇಟ್ಟರೆ ನಾನಾ ಗಂಡು ಶ್ರೇಷ್ಠ ಅಂತ ಮಾತಾಡ್ತೀನಿ ಹಾಂ ಅಲ್ಲಿವರೆಗೂ ಇವರು ಇದನ್ನು ಒಪ್ಪಿಕೊಳ್ಳೇಬೇಕು ಸ್ನೇಹಿತರೆ ಇದು ಒಂದು ಮಾಮ ಸಣ್ಣ ವಿಷಯ ಹೇಳ್ತೀನಿ ನಿಮ್ಮ ಮುಂದೆ ಹುಡುಗ ಒಳ್ಳೆಯ ಕೆಲಸ ಮಾಡಿದ್ರೆ ನಿಮ್ಮವು ಯಾರಲಿ ಅಂತ ಅಭಿಮಾನದಿಂದ ಕೇಳ್ತಾರೆ ಅದೇ ಕೆಟ್ಟ ಕೆಲಸ ಮಾಡಿದ್ರೆ ಯಾರಲಿ ನಿಮ್ಮಪ್ಪ ಕೆಟ್ಟದು ಮಾಡಿದೆ ಅಂದ್ರೆ ಅದಕ್ಕೆ ಅಪ್ಪನ ಕಾರಣ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರೀ ಚಲೋ ಕೆಲಸ ಮಾಡಿದರೆ ಯಾರಪ್ಪ ಯಾರ ಮಗಪ್ಪ ನಿಮ್ಮ ಯಾರು ಅಂದ್ರೆ ಖಾತ್ರಿ ರೀ ಅವನ ಇಷ್ಟು ಚಲೋ ಬುದ್ಧಿ ಕಲಿಸಿರ್ತಾಳೆ ಅದಕ್ಕೆ ಅಪ್ಪ ಕಲಸ ಯಾಕಂದ್ರೆ ಸಾಲಿಯಿಂದ ಹುಡ್ರು ಬಂದ್ಕೊಂಡು ನೀವೆಲ್ಲ ಮಕ್ಕಳದ್ರ ಸಾಲಿ ಕಳಿಸ್ತಿರವ ಸಾಲಿಂದು ಹುಡುರು ಮನೆಗೆ ಬಂದ್ಗಳೇ ತಪ್ಪಾ ಅಂತ ಬರೋ ಹುಡುರು ಇಲ್ಲ ಅಮ್ಮ ಅವ್ವ ಮಮ್ಮಿ ಅಂತನೇ ಬರ್ತಾ ಯಾಕಂದ್ರೆ ಆಕೆ ಎಷ್ಟೋ ಕಷ್ಟ ಇರಲಿ ಮುಂಜಾನೆದ ಕೆಲಸ ಮಾಡಿರ್ತಾಳೆ ಬುತ್ತಿ ಕಟ್ಟಿರ್ತಾಳೆ ಗಂಡನ ಕಳಿಸಿರ್ತಾಳ ಓಣ್ಯಾಗ ಎಲ್ಲರ ಜೊತೆ ಮಾತಾಡ್ತಾಳೆ ಸೀರಿಯಲ್ ನೋಡಿರ್ತಾಳ ಕರೆಂಟ್ ಹೋಗಿ ತಾನ ಬಟ್ಟೆ ಒಗೆದಿರ್ತಾಳೆ ಇಷ್ಟೆಲ್ಲ ನಡ್ಕೊಂಡ್ರು ಸಾಲಿ ಬಂತು ಅಂದ್ರೆ ಬಂತಂದ್ರೆ ಮುಂದೆ ಹಿಂದಿರ್ಸ್ಕೊಂಡು ಯೂನಿಫಾರ್ಮ್ ಬಿಚ್ಕೊಂತ ಇವತ್ತು ಯಾವ ರೈಮ್ಸ್ ಕಲಿಸಿದ್ರು ಎಲ್ಲಿ ಸ್ಟೆಪ್ ಹಾಕಿ ಅಂತ ಹೇಳು ಅವ್ನು ಕೇಳಿಕೊ ಯಾವಾಗ ಉಣಿಸಿರ್ತಾಳ ಅದು ಗೊತ್ತಾಗೋದಿಲ್ಲ ಹಿಂಗಾಗಿ ಹುಡ್ರು ಬಂದ್ಗಳೇ ಅವನ್ನ ಯಾಕೆ ಕೇಳ್ತದ್ರೆ ಆಕಿ ನಾ ಸಾಲ ಮಾಡಿದೆ ವೀರಘಾತೆಗಳನ್ನೆಲ್ಲ ಕೇಳ್ತಾಳೆ ಅಂತ ಒಂದು ಸಲ ಅಕ್ಕಿ ಮನೆಯಾಗಿದ್ದಿಲ್ಲ ತಂದಿನ ಮಾತಾಡ್ಸೋದಿದ್ದ ಸಂದರ್ಭ ಮಕ್ಕಳು ಅವು ಕಾಣಲಿಲ್ಲ ಅಂದ್ರೆ ಆತನ ಒಂದೊ ಪ್ರಶ್ನೆ ಕೇಳ್ತಾವೇನು ಅಪ್ಪ ಎಲ್ಲೆದ ಅವು ಎಲ್ಲೆದಾಳೆ ಅಪ್ಪನ ಕೇಳೋದು ಅಲ್ಲೆದಾ ಹೊಡ್ದು ತೋರಿಸಿದೆ ಅಂದ್ರೆ ಮುಗಿತು ರಣ ಅವನು ಆಕೆ ತಲೆ ಹೋಗ್ತಾವೆ ಒಮ್ಮೆ ಅವ ಇದ್ದೇ ಇಲ್ಲ ಆಕೆ ಇದ್ದೇ ಇಲ್ಲ ಮನೆಯಾಗ ಇದು ಬಂತು ಸಾಲಿಯಿಂದ ಇದು ಅಪ್ಪ ಕುಂತಿತ್ತು ಅಪ್ಪ ಹಾಂ ಏನೇ ಸಾಲು ಬಿಡ್ತು ಗೊತ್ತಾಗತ್ತೆ ಬಂದಿಯಲ್ಲ ಮನೆಗೆ ಗೊತ್ತಾತಾಳೆ ಅಂದ್ರೆ ಅವನೇನು ಇವನು ಯೂನಿಫಾರ್ಮ್ ಬಿಸಿ ಅಂತ ನಾನು ಹಾಡು ಹಾಡು ಅವ್ರು ರೈಮ್ ಹೇಳಂತ ಕೇಳ್ತಾನಂತ ಪಾಪ ಸಣ್ಣ ಹುಡುಗ ಅಪ್ಪ ಇವತ್ತೊಂದು ಹೊಸ ರೈಮ್ ಕಲಿಸಿದ್ರೆ ಹೇಳಲನ ಹಾಂ ಬೊಗಳ ಅವ ಹೇಳಪ್ಪ ಮುದ್ದು ಮಾಡ್ತ ಇದು ಬೊಗಳು ಅಂತ ಯಾಕಂದ್ರೆ ಇದು ಪ್ರಾಣಿಗಳ ಸವಾಸನ ಜಾಸ್ತಿ ಇವಾಗ ಬೊಗಳ ಅಂದೇಳಿ ಅದು ಹೇಳ್ತೈತೆ ಶಬಾಷ್ ಅನ್ನೋದಿಲ್ಲ ಮುದ್ದು ಕೊಡಂಗಿಲ್ಲ ಹಾಂ ಇಂಥವೆಲ್ಲ ಮಾಡ್ಬೇಕಪ್ಪ ಅಂತ ಬೆಂಚ್ ಅಪ್ರಿಸು ಏನಂತಾನೆ ಬರೀ ಇದ ಯೂನಿಫಾರ್ಮ್ ಬಿಡುವಾಗ ನಾಳೆ ಅವನ್ನ ರೀ ಏನು ತಾನ ಹೋಗಿತ್ತು ಮಗ ಮಗಾನೋಗಿ ಮಾಡ್ತೀನಿ ಹಾಂ ಈ ಎಲ್ಲ ಮಾನವೀಯ ಸಂಬಂಧಗಳನ್ನ ನೋಡಿದ್ರೆ ಒಬ್ಬ ಮನುಷ್ಯನನ್ನು ಅಥವಾ ಒಂದು ವ್ಯಕ್ತಿಯನ್ನು ರತ್ನವನ್ನಾಗಿ ಮಾರ್ಪಡಿಸೋದು ಹೆಣ್ಣು ಆಕೆ ಮನೆಗೆ ಅವಶ್ಯ ಹೌದಾ ಬ್ರಹ್ಮಚಾರಿಗಳು ಯಾರಾದ್ರಿ ಮುಂದೆ ಬರ್ರಿ ಅಂತ ಎಲ್ಲೂ ರೀ ಹಾಂ ಮದುವೆ ಆದರು ಯಾರಪ್ಪ ಗೃಹಸ್ಥರು ಬರ್ರಿ ಯಾರ ಹೌದಾ ಎಲ್ಲದಕ್ಕೂ ಗೃಹಸ್ಥರಿ ಮದುವೆ ಆಗೈತಿ ಅಂದ್ರೆ ಸಾಕು ಹೊಡೆಯವ್ರ ಸಹಿತ ಅವ್ನು ಬಿಟ್ಟು ಬಿಡ್ತಾರೆ ಮದುವೆ ಆಗೈತಿ ಅಂತ ಬಿಡಲ್ಲೇ ಒಂದು ಅಂದ್ರೆ ಆ ಹೆಂಡಿಗೆ ಒಂದು ಹೆಂಡ್ತಿ ಬಂದು ಬಿಡಿಸ್ಕೊಂಡ್ಳು ಅಂದ್ರೆ ಎಂಥ ಕೈಯಾಗ ಅವ್ನು ಸಿಕ್ಕಿದ್ರೆ ಸಹಿತ ಬಿಡ್ತಾನೆ ಹೌದಾ ಅದಕ್ಕೆ ತಾಯಿ ಸ್ಥಾನ ದೊಡ್ಡದು ಹೆಂಡ್ತಿ ಸ್ಥಾನ ದೊಡ್ಡದು ಯಾಕೆ ಹೇಳ್ತಾ ಇದ್ದೀವಿ ನಾವು ಈ ಮಾತನ್ನ ಅಂತಂದ್ರೆ ಒಂದು ಗಂಡಿನ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಾದ್ರೆ ಬಾಲ್ಯದಲ್ಲಿ ತಾಯಿ ಮುಪ್ಪಿನಲ್ಲಿ ಹೆಂಡತಿ ಇವೆರಡರ ಎಲ್ಲದರಲ್ಲೂ ಗಂಡಸು ಎಂಥ ಗಂಡಸು ಪರಿಪೂರ್ಣ ಜೀವನ ಮಾಡಿಕೊಂಡು ಅನ್ನೋದ್ರ ಸಹಿತ ಹೆಣ್ಣಿನ ಪಾತ್ರ ಇಲ್ಲದೆ ಯಾವ ಗಂಡಸಿನ ಜೀವನವೂ ಪರಿಪೂರ್ಣ ಅನಿಸೋದಿಲ್ಲ ಸ್ನೇಹಿತರೆ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ರು ಶಂಕರಾಚಾರ್ಯ ಅಂತರು ವಿವೇಕಾನಂದ ಅಂತರು ಅವರು ವಿಭೂತಿ ಪುರುಷರಾಗಿ ಹೋದರು ಆದರೆ ಈಗಿನವರು ಜೋಶಿ ಮಾಮನಿ ರಿಚರ್ಡ್ ಗುಂಡೂರಾವ್ ಇವರು ನಡೆಯೋದಿಲ್ಲ ಇವರು ನಮ್ಮ ಹೆಸರು ಚರಿತ್ರೆ ಉಳಿಯೋದಿಲ್ಲ ಕರೆಗಾಗಲೇ ಎಲ್ಲಾರದು ಲಗ್ನ ಆಗಬೇಕೈತೆ ನಾ ಏನು ಹೇಳೋದೇ ಇಲ್ಲ ಚರಿತ್ರೆ ಉಳಿಬೇಕು ಅಂದರೆ ಬ್ರಹ್ಮಚಾರ್ಯ ಆಗಿದ್ದರೆ ಉಳಿತೀವಿ ಅಂತಲ್ಲ ಗೃಹಸ್ಥನಾಗಿದ್ದುಕೊಂಡು ಜೀವನವನ್ನು ಸಾಧಿಸಿದಾಗ ಭಾರವಿ ಅಂತ ವೇದಗಳಲ್ಲಿ ಒಂದು ಕತೆ ಬರ್ತದೆ ಎಂಥ ಅದ್ಭುತ ಭಾರವಿ ಅಂತ ಆ ಹೆಣ್ಮಗಳು ಅವು ಮನಸ್ಸಿದ್ದಿಲ್ಲ ಲಗ್ನ ಆಯಿತು ಮಾಮಗೆ ಡೀಟೇಲ್ ಗೊತ್ತಿರ್ತದೆ ಆತು ಅರೆ ಮನಸ್ಸಿನಿಂದ ಲಗ್ನ ಅಂದಂತ ಋಷಿ ಅರೆಮನಸ್ಸಿನಿಂದ ಲಗ್ನ ಆದ ಆತ ಆಮೇಲೆ ಮುಗಿದೋತು ಯಾವುದೋ ಒಂದು ಗ್ರಂಥ ರಚನೆಗೆ ಕುಂತುಬಿಟ್ಟ ಒಂದು ಗ್ರಂಥ ಎಷ್ಟು ಮಗ್ನ ಆದದ್ರಾಗ ಅಂದ್ರೆ ಅವ ಗಟ್ಟಲೆ ಬಕಿಟ್ ನೀರು ತುಂಬಿದ ಕಾಣಿಸ್ತತ್ತು ಜಳಕ ಮಾಡ್ತಿದ್ದ ಬಡಿಸಿ ತಾಟಿ ಕಾಣ್ತತ್ತು ಉಣ್ತಿದ್ದ ಮತ್ತೆ ಬಂದು ಬರ್ಕೊತ್ಕೊಂಡು ಇರ್ತದ ಹೊತ್ತು ಮುಣಗಿದಳೆ ದೀಪ ತಂದು ಹಾಸ್ತಿದ್ರು ಯಾರು ಏನಂತ ಸಹಿತ ನೋಡ್ತಿದ್ದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಗ್ರಂಥವನ್ನು ಅರವತ್ತು ವರ್ಷಗಳ ಕಾಲ ಬಂದಂತ್ರಿ ಆ ಗ್ರಂಥ ಮುಗೀತು ಅದಕ್ಕೆ ಹಿಂಗೆ ಗೇಟ್ ಹಾಕಿ ಟೈಟಲ್ ಕೊಡ್ಬೇಕು ಅಂತಂದು ಹೇಳಿ ಅವಾಗ ಮೈಮ್ಯಾಗ ಪ್ರಜ್ಞೆ ಬಂತಂತವಾಗ ಇಷ್ಟು ದಿನ ನನಗೆ ಜಳಕಕ್ಕೆ ನೀರು ಕೊಟ್ಟವ್ರು ಯಾರು ಹಾಂ ಈ ಮಸಿ ಕುಡಿಕೆಗೆ ಮಸಿ ಹಾಕಿದವರು ಯಾರು ದೀಪ ಹಚ್ಚಿಟ್ಟವ್ರು ಯಾರು ಹಾಂ ಅಂತ ನೋಡ್ತಾನೆ ಒಂದು ಮುದಿಕೆ ಒಳಗಿಂದ ಬಂತಂತ ಯಾರಮ್ಮ ನೀನು ಅಂದಂತ ಸ್ವಾಮಿ ನಾನು ನಿಮ್ಮ ಲಗ್ನ ಆದಗಟ್ಲೆ ನೀವು ಗ್ರಂಥ ಬರೆಯೋಕ್ಕೆ ಕುಂತ್ರಿ ಹಾಂ ನನ್ನ ಕರ್ತವ್ಯ ನಿಮ್ಮ ಜೊತೆಗೆ ಬಂದು ನನಗೆಲ್ಲ ಎಲ್ಲ ಸಹಾಯ ಮಾಡಿದೆ ಅಂದಾಗ ಈ ಪುಸ್ತಕಕ್ಕೆ ಹೆಸರಿಟ್ಟಿದ್ದಿಲ್ಲ ನಾನು ನಿನ್ನ ಹೆಸರು ಏನು ಅಂತ ಕೇಳಿದ ನನ್ನ ಅರವತ್ತು ವರ್ಷ ಆದಮೇಲೆ ಮೇಲೆ ಅವಾಗ ಅವಾಗಾಕಿ ಭಾರವಿ ಅಂತ ಹೇಳಿದಂತ ಆ ಗ್ರಂಥಕ್ಕೆ ಭಾರವಿ ಅಂತಕ್ಕಂಥ ಹೆಸರನ್ನೇ ಆಗಂಡ್ ಇವತ್ತಿಗೂ ಭಾರವಿ ಗ್ರಂಥ ವೈದಿಕ ವಾಂಗ್ಮಯ ಸಂಸ್ಕೃತ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿದೆ ಬೇರೆ ಗಂಡಸು ಇದು ಎರಡು ದಿನ ಹೆಂಡ್ತಿಗೆ ಜ್ವರ ಬಂದರೆ ನಾವು ಬರೀ ಇದ್ದು ಆತಳೆ ಕನವಾಳೆ ಉಳಿತ ಸ್ವಿಚ್ ಸ್ವಿಚ್ ಹೋಗ್ರಿ ಹೋಗ ಮುಂದೆ ಮಕ್ಕಳಂದ್ರೆ ಹಾಕ್ಯೋ ಎದ್ದು ಬೇಕಾದ್ರೆ ಬೆಳಕು ಬೇಕಾದ್ರೆ ಅದು ಅದೇ ಹೆಂಡತಿ ಹಂಗಿದ್ದು ಗಂಡ ದೀಪ ದೀಪಿಡ್ತಿದ್ನ ಜಳಕಕ್ಕೆ ನೀರು ತೋಡಿಡ್ತಿದ್ನ ಸಾಧ್ಯನೇ ಇಲ್ಲ ಸ್ನೇಹಿತರೆ ಮಹಾನ್ ಮಹಾನ್ ವ್ಯಕ್ತಿಗಳ ಹಿಂದೆ ಒಂದು ಹೆಣ್ಣು ಇರಲೇಬೇಕು ಆ ಹೆಣ್ಣು ಇಲ್ಲ ತಾಯಿಯಾಗಿರ್ತಾಳೆ ಇಲ್ಲ ಹೆಂಡತಿ ಆಗಿರ್ತಾಳೆ ಸ್ನೇಹಿತರೆ ಅದಕ್ಕೆ ಹೆಣ್ಣು ಸಮಾಜಕ್ಕೆ ಅಥವಾ ಕುಟುಂಬಕ್ಕೆ ಅನಿವಾರ್ಯ ಹಾಕಿ ಹೊಂದಾಣಿಕೆ ಮಾಡಿಕೊಳ್ಳೋಂಗ ಜಗತ್ತಿನಲ್ಲಿ ಯಾವಾಗ ಅದ ನೋಡ್ರಿ ಗಂಡ ಸತ್ತುಗಳೇ ಹಾಂ ಅದಕ್ಕೆ ನಮ್ಮ ರುಂಡಿರಾಜ್ ಭಾಳ ತೆರೀತ ಭಾಳ ಚಂದ ಬರೀತಾರೆ ಗಂಡ ಸತ್ತರೆ ಹೆಂಡತಿ ಆಗುತ್ತಾಳೆ ವಿಧವೇ ಹೆಂಡತಿ ಸತ್ತರೆ ಗಂಡನಾಗುತ್ತಾನೆ ಇನ್ನೊಂದು ಮದುವೆ ಇಷ್ಟು ಅದ್ಭುತ ಇದೆ ಸ್ನೇಹಿತರೆ ಹಾಂ ಕಾಯ್ತಿರ್ತಾರೆ ಅವರು ಮದುವೆ ಆಗಾಕ ಸತ್ಲಂದ್ರೆ ಸಾಕು ಮದುವೆ ಆಗುತ್ತಾರೆ ಆದ್ರೆ ಹಾಕಿ ಸಾಕು ಅವನೊಬ್ಬನ ಜೊತೆ ಹೇಗಿದ್ದು ಸಾಕು ಏನೀ ಜನ್ಮಕ್ಕೆ ನನಗೆ ಮದಿ ಬೇಡ ಬೇಡ ಅಂತ ಆರಾಮಿರ್ತಾನೆ ಹೋದ ಆಕೆ ಸಂಸಾರ ಜೀವನಕ್ಕೆ ಅನಿವಾರ್ಯ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರೊಳಗೆ ಆಕೆ ಎತ್ತಿದ ಕೈ ಅನ್ನೋದು ನನ್ನ ವಾ ಇದು ಮನಸ್ಸು ಗಂಡ ಹೃದಯ ಹೆಣ್ಣು ಆ ಹೃದಯದ ಹೆಣ್ಣು ಮನಸ್ಸಿನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋ ಹೊತ್ತಿಗೆ ಜೀವನ ಇರ್ತಕ್ಕಂಥದ್ದು ಅದರಿಂದ ಚುಕ್ಕುಗಟ್ಟಿದ ಶೋಭೆ ಇರ್ತನ ಗಂಡಸರ ಮುಖಕ್ಕೆ ಸ್ತ್ರೀ ಇಸ್ತ್ರೀ ಇದ್ದಂತೆಂದು ಹಾಗಾಗಿ ಒಂದು ಐರನ್ನು ಹೌದು ಅವಳು ಐರನ್ ಅಂತೇಳಿ ಓಡಿಸೋದ ಹೌದು ಅಂತಾರೆ ಹೆಣ್ಣೆ ಹೊಂದಾಣಿಕೆಗೆ ನಿಜವಾದ ಕಣ್ಣು ಅಂತಕ್ಕಂಥದ್ದು ಪ್ರಾಣೇಶ್ವರ ಮಾತು ಇವೇನಂತೆ ಇಲ್ಲಿ ನೀವು ಗಮನಿಸಿರ್ಬೋದು ಒಂದು ಕನ್ಫ್ಯೂಷನ್ ಆಗಿದೆ ಹೆಣ್ಣು ಇರಬೇಕು ಹೆಣ್ಣು ಇರಬಾರ್ದು ಅಂತ ಅಲ್ವೇ ಅಲ್ಲ ಅಂತ ರಿಚರ್ಡ್ ಆಗಲೇ ಕ್ಲಾರಿಫೈ ಮಾಡಿದ್ದಾರೆ ನಾವು ಯಾರು ಮದುವೆ ಮಾಡ್ಕೋಬಾರ್ದು ಎಲ್ಲ ಬ್ಯಾಚುಲರ್ ಆಗಿರಬೇಕು ಅಂತ ನಾವು ಹೇಳ್ತಿಲ್ಲ ಅದು ಎಲ್ಲರೂ ಮದುವೆ ಮಾಡ್ಕೊಳ್ಳಿ ಆ ಗಂಡಸರೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಂಗೆ ಹೋಗೋದು ಅಂತ ಉದಾಹರಣೆಗೆ ಇವ್ರು ಕೊಟ್ಟಿದ್ದು ಒಂದೊಂದೇ ಉದಾಹರಣೆಗಳು ತೊಗೊಳ್ಳಿ ಎಲ್ಲದನ್ನು ಗಂಡಸರಿಗೆ ಅಪ್ಲೈ ಆಗೋದು ಅದು ಕಂಪ್ಯೂಟರ್ ಭಾಷೆನಲ್ಲಿ ಫೈಂಡ್ ವೈಫ್ ರೀಪ್ಲೇಸ್ ವಿತ್ ಹಸ್ಬೆಂಡ್ ಅಂತ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಅಷ್ಟೇ ಅದು ಎಲ್ಲ ಉಲ್ಟ ಉದಾಹರಣೆಗೆ ಈಗ ಸಂಸ್ಕಾರ ತಾಯಿ ಕಲಿಸ್ತಾರೆ ಯಾರ ನಿಮ್ಮವ್ವ ಯಾರ ನಿಮ್ಮಪ್ಪ ಅಂತ ಕೇಳ್ತಾರೆ ಅಂದರು ಒಂದು ಸಣ್ಣ ಘಟನೆ ಹೇಳ್ತೀನಿ ಸಾಲಿ ಬಿಡೋ ಟೈಮು ಮೂರುವರೆ ನಾಲ್ಕು ಗಂಟೆ ಮಧ್ಯಾಹ್ನ ಎಲ್ಲ ಟನ್ 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 ಅಂತ ಬೆಲ್ಲ ಹೊಡಿತಾರೆ ಎಲ್ಲ ತಾಯಿ ಕಾಯ್ತಾ ಕಾಯ್ತಾಯಿರ್ತಾರೆ ನಮ್ಮ ಮಕ್ಕಳು ಬರಲಿ ಬರಲಿ ಅಂತ ಎಲ್ಲರೂ ಬಂದರು ಮಮ್ಮಿ ಮಮ್ಮಿ ಅಂತೆಲ್ಲ ಓಡ್ಕೊಂಡಿಂಗ್ ಹೋದರು ಒಬ್ಬ ಹುಡುಗ ಮಾತ್ರ ಬರಲಿಲ್ಲ ತಾಯಿಗೆ ಮಹಾ ಟೆನ್ಷನ್ನು ಎಲ್ಲಿ ಬರಲೇ ಇಲ್ಲ ರಮೇಶ ಎಲ್ಲ ಬರಲೇ ಇಲ್ಲ ನೀವು ನೋಡಿದ್ರೆ ನಮ್ಮ ಹುಡುಗನ ಇಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದಾಗ ಅಷ್ಟೊಲ್ಲಿ ಅಳ್ತಾ ಬಂದಾಗಳು ಯೂನಿಫಾರ್ಮ್ ಎಲ್ಲ ಕಿತ್ತೋಗಿದೆ ಟೈ ಎಲ್ಲ ಕಿತ್ತೋಗಿದೆ ಲೇಸೆಲ್ಲ ಬಿದ್ದೋಗಿದೆ ರಮೇಶ ಅನ್ನೋ ಮಗ ಜೋರಾಗಿ ಕುಂಟ್ಕೊಂಡು ಅಳತಾ ಮಾಮೇ ಅಂತಿಮ ಬಂದ ತಕ್ಷಣ ಓಡೋಗೆ ತಾಯಿ ಅವ್ನ ಯಾಕೆ ಮರಿ ಏನಾಯ್ತು ಏನಿಲ್ಲ ಮತ್ತೆ ಆ ಸುರೇಶ ನನಗೆ ಹೊಡೆದ ಅಂದ ಸುರೇಶ ಹೊಡೆದನಾ ನಿನಗೆ ಬಾ ಎಲ್ಲ ಅವ್ರ ತಾಯಿ ಎಲ್ಲಿ ಪ್ರಿನ್ಸಿಪಲ್ಲು ಕಂಪ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲಿ ಅವನು ಸುರೇಶ ಈ ಹುಡುಗ ಹೇಳ್ದ ಈಗ ತಾನೇ ಅವ್ರ ತಾಯಿ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು ಅಂತ ಅಂದರೆ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಗೆ ಹೊಡೆಯೋ ಅಂಥದ್ದು ಟ್ರೈನಿಂಗ್ ಇವ್ಳು ಕೊಟ್ಬಿಟ್ಟು ಕರ್ಕೊಂಡು ಹಿಂಗೆ ಎನ್ಕರೇಜ್ ಮಾಡ್ತಾ ಇಲ್ವಾ ನೀವು ಮನೇಲಿ ಗಮನಿಸ್ತೀನಿ ನೀವು ಮುದ್ದಿಸಿ ಬೆಳೆಸೋದು ಮಕ್ಕಳನ್ನು ಅಂತ ಹೇಳ್ತಾರಲ್ಲ ತಾಯಿ ಜಾಸ್ತಿ ಮುದ್ದಿಸ್ತಾಳೋ ತಂದೆ ಜಾಸ್ತಿ ಮುದಿಸ್ತಾಳೋ ಮುದಿಸೋದು ಅಂದರೆ ನಾನು ಪಾಸಿಟಿವ್ ಆಗಿ ಹೇಳ್ತಿಲ್ಲ ನೆಗೆಟಿವ್ ಆಗಿ ಹೇಳಿದ್ದನ್ನೆಲ್ಲ ಎನ್ಕರೇಜ್ ಮಾಡೋದು ಎನ್ಕರೇಜ್ ಮಾಡೋದು ಇದು ಹಿಂದುಮತಿಯವರು ಒಂದು ಮಾತು ಹೇಳಿದ್ರು ತಂದೆ ಅಂದರೆ ಎಲ್ಲ ತಂದುಬಿಡ್ತಾರಲ್ಲ ಇಲ್ಲಿ ಕೆಲಸ ಮಾಡೋರು ಯಾರು ಏನು ಮಾಡಿ ತಿಂದು ಅಂತ ಹಿಂಗೆ ಹೇಳೋದಕ್ಕೆ ಅದಕ್ಕೊಂದು ಎಕ್ಸಾಂಪಲ್ ಎಲ್ಲ ಫುಲ್ ನಮ್ಮ ಎಕ್ಸಾಂಪಲ್ ಅವ್ರು ತೀರಿ ನಾವು ಪ್ರಾಕ್ಟಿಕಲ್ ಅಲ್ವಾ ರಿಷೇ ಅವರು ತೀರಿ ನಮ್ಮ ಪ್ರಾಕ್ಟಿಕಲ್ ಗಂಡ ಬೆಳಗ್ಗೆ ಎದ್ದ ಇವತ್ತು ಮನೇಲಿ ಎದ್ದ ತಕ್ಷಣ ಹೆಂಡ್ತಿ ರೀ ಎದ್ದು ಹೇಳ್ರಿ ಈ ಕಾಫಿ ಜೊತೇಲಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತೊಗೊಳ್ಳಿ ಅನ್ಲು ಇವ್ನು ಗಾಬ್ರಿ ಏ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಯಾಕೆ ತೊಗೋಬೇಕು ನನಗೇನು ಜ್ವರ ಆಗಿರೋ ಏನು ಬಂದಿಲ್ವಲ್ಲ ಜ್ವರ ಏನು ಬಂದಿಲ್ಲ ತಾನೆ ಹಾಂ ಹಾಗಾದರೆ ಇದು ತಿಂಡಿ ಜೊತೆಯಲ್ಲಿ ಒಂದು ಡೈಜಿನ್ ತೊಗೊಳ್ಳಿ ಯಾಕೆ ಡೈಜಿನ್ ತೊಗೋಬೇಕು ನನಗೇನು ಅಜೀರ್ಣ ಗಿಜೀರ್ಣ ಏನು ಆಗಲಿಲ್ವಲ್ಲ ಹಾಗಾದರೆ ಇದ್ರ ಜೊತೆಯಲ್ಲಿ ಒಂದು ಇನ್ನೊಂದು ಹಾಲು ಕೊಡ್ತೀನಿ ಅದ್ರ ಜೊತೇಲಿ ಒಂದು ಅನಾಸಿನ ಟ್ಯಾಬ್ಲೆಟ್ ತೊಗೊಳ್ಳಿ ಯಾಕೆ ಅನಾಸಿನ್ ತಗೋಬೇಕು ನನಗೇನು ತಲೆನೋವು ಏನು ಬಂದಿಲ್ವಲ್ಲ ಹಾಗಾದ್ರೆ ಕಾಫ್ ಸಿರಪ್ ಕುಡೀರಿ ನನಗೇನು ಕಾಫ್ ಸಿರಪ್ ಕುಡಿಬೇಕು ನನಗೇನು ಕೆಮ್ಮು ಇಲ್ವಾ ಏನಾಗಿದೆ ನನಗೆ ಯಾಕೆ ಬೆಳಗ್ಗೆಯಿಂದ ಹೆಂಗೆ ಮಾಡ್ತಾ ಇದೆಯಾ ಕಂಪ್ಲೀಟಾಗಿ ನಾನು ಫುಲ್ಲು ಹೇಲ್ ಆ್ಯಂಡ್ ಹೆಲ್ತಿ ಕಂಪ್ಲೀಟಾಗಿ ಆರೋಗ್ಯವಾಗಿದ್ದೀನಿ ತಕ್ಷಣ ಹೇಳ್ತೀರ ಆರೋಗ್ಯವಾಗಿದ್ದೀರಾ ಹಂಗಾರೆ ಬನ್ನಿ ಪಾತ್ರೆ ತೊಳೆದು ಅಡುಗೆ ಮಾಡಿ ನಾನು ಹೊರಗಡೆ ಹೋಗಿ ಬರ್ತೀನಿ ಮಾಡಲ್ವ ಈ ಥರ ಆದರೆ ಎಲ್ಲ ಮಿಶಿದಲ್ಲೂ ಅಪ್ಲೈ ಆಗಲ್ಲ ಇದು ಕೆಲವು ಮನೆಗಳಲ್ಲಿ ಬೇರೆ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ ಮಿಕ್ಸಿಗೂ ಮಿಸ್ಸಸ್ಗೂ ಏನು ಡಿಫ್ರೆನ್ಸು ನಮ್ಮ ಮನೆಯಲ್ಲಿ ರಾಜನವರು ಬರೀತಾರೆ ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ ಗ್ರೈಂಡರ್ ಇಲ್ಲ ಫ್ರಿಜ್ ಇಲ್ಲ ವಾಷಿಂಗ್ ಮಷಿನ್ ಇಲ್ಲ ನೋಡಿ ಎಂಥ ಸಿಂಪಲ್ ಸಂಸಾರ ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ ಗ್ರೈಂಡರ್ ಇಲ್ಲ ವಾಷಿಂಗ್ ಮಷಿನ್ ಇಲ್ಲ ಸೋಫಾ ಸೆಟ್ ಇಲ್ಲ ಇಲ್ಲ ಎಂದೆಲ್ಲ ನನ್ನ ಹೆಂಡತಿ ಗೊಣಗುವುದೇ ಇಲ್ಲ ಏಕೆಂದರೆ ನಾನಿದ್ದೇನಲ್ಲ ಅಲ್ವಾ ಇದಕ್ಕಿಂತ ಇನ್ನೆಂದು ಕೆಲಸ ಮಾಡಿಸ್ಕೊಳ್ಳೋರು ನರಸಿಂಹ ಅವರು ಭಾಳ ಚೆನ್ನಾಗಿ ಹೇಳಿದರು ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇರೆ ಯಾವುದೋ ಸಂಸಾರದಲ್ಲಿದ್ದು ಎಲ್ಲ ಬಂದು ಇಲ್ಲಿ ಇವ್ರನ್ನೇ ತಾಯಿ ಇವ್ರನ್ನೇ ತಂದೆ ಸ್ವಾಮಿ ಪುರಂದರ ದಾಸರು ಒಂದು ಹೇಳಿದ್ದಾರೆ ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ತನ್ನ ಮನೆಗೆ ಅವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದ ದೇಹದೊಳ ಅರ್ಧ ಎನಿಸುವ ಸತಿಯು ಹೀಗೆ ಎಲ್ಲೋ ಒಂದು ಕಡೆ ಜನಿಸಿದ ಮನೆಗೆ ತಮ್ಮ ಮನೆಯೊಳಗೆ ಜವಾನಿ ಅನ್ನೋದನ್ನು ಬಿಟ್ಬಿಟ್ಟು ಯಜಮಾನಿ ಅಂತಾಗಿ ಕೀ ಕೊಟ್ಬಿಟ್ಟು ನೀವೇ ನನ್ನ ತಾಯಿ ನೀವೇನು ತೊಗೊಳಮ್ಮ ಎಲ್ಲ ಕಂಪ್ಲೀಟಾಗಿ ಇಡೀ ವಂಶನೇ ಅವಳಿಗೆ ಸರೆಂಡರ್ ಆಗಿ ನೀನೇ ಯಜಮಾನಿ ಅಂತ ಕೊಡ್ತಾರಲ್ಲ ಇದಲ್ವಾ ಅಡ್ಜಸ್ಟ್ಮೆಂಟು ಅಲ್ಲ ಯೋಚನೆ ಮಾಡಿ ನೀವು ಸಮುದ್ರ ಮತನ ನಡೀತಾ ಇತ್ತು ದೇವತೆಗಳಿಗೂ ರಾಕ್ಷಸರಿಗೂ ಮಂದ್ರ ಪರ್ವತ ಇಟ್ಲ ಇಟ್ಕೊಂಡು ವಾಸುಕಿನ ಕಟ್ಕೊಂಡು ಹಿಂಗೆ ನಡೀತಾ ಇದ್ರು ನಿಮಗೆಲ್ಲ ಕತೆ ಗೊತ್ತು ಅಮೃತ ಬಂತು ಅಮೃತ ಕುಡಿದರೆ ದೇವ ವಿಷ ಕುಡಿದರೆ ಮಹಾದೇವ ವಿಷ ಕುಡಿದರೂ ಅಮೃತ ಕುಡಿದಂತೆ ನಟಿಸುವನು ಪತಿದೇವ ಇರುವಾಗ ಯಾರು ಹೊಂದ್ಕೊಂಡು ಹೋಗ್ತಾರೆ ಯಾರು ಕೆಲಸ ಮಾಡ್ತಾರೆ ಮನೇಲಿ ಕೂತ್ಕೊಂಡಿದ್ದ ಹುಡುಗ ಬ್ಯಾಚುಲರ್ ಇನ್ನು ಮದುವೆ ಇದ್ವಿ ಆಗಲಿಲ್ಲ ಕೂತ್ಕೊಂಡಿದ್ದಾನೆ ಅಮ್ಮ ಆಫೀಸ್ಗೆ ಹೋಗ್ಬೇಕು ಎಂಟುವರೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಬೈಕಿಗೆಲ್ಲ ರೆಡಿ ಮಾಡ್ಕೊಂಡು ಹೆಲ್ಮೆಟ್ ತೊಗೊಂಡು ಎಲ್ಲ ಮಾಡ್ಕೊಂಡು ಲ್ಯಾಪ್ಟಾಪ್ ಹಾಕೊಂಡು ವೈ ಅಂತ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತ್ಕೊಂಡು ಅಮ್ಮ ತಿಂಡಿ ಅಂದ ತಾಯಿ ಒಳಗಡೆ ಇದ್ಲು ಇನ್ನೂ ಮದುವೆ ಆಗಿಲ್ಲ ಮಗನಿಗೆ ತಾಯಿ ತೊಗೊಂಬಂದು ಡಣ್ಣು ಅಂತ ತಂದಿಟ್ಲು ಡಣ್ಣು ಅಂದಲಿಲ್ಲ ಸುಮ್ಮನೆ ನಂದು ತಂದಿಟ್ಲು ನೋಡ್ತಾನೆ ಉಪ್ಪಿಟ್ಟು ಏನಮ್ಮ ಇವತ್ತು ಉಪ್ಪಿಟ್ಟ ಅಂದ ತಕ್ಷಣ ತಾಯಿ ಸಿಟ್ಟು ಮಾಡ್ಕೊಂಡು ನೋಡ ಈ ದಿಮಾಕೆಲ್ಲ ನನ್ನ ಹತ್ರ ತೋರಿಸ್ಬೇಡ ನಿನ್ನ ಹೆಂಡ್ತಿ ಮುಂದೆ ಬರ್ತಾಳಲ್ಲ ಅವಳ ಹತ್ರ ತೋರಿಸ್ಕೊಂಡು ಸರಿ ಏನಪ್ಪಾ ಉಪ್ಪಿಟ್ಟು ಅಂತ ಹಿಂಗೆ ಹೋದ ಒಂದು ಎರಡು ಮೂರು ವರ್ಷ ಆಯಿತು ಮದುವೆ ಆಯ್ತು ಹೊಸ ಹೆಂಡ್ತಿ ಬಂದಿದ್ದಾಳೆ ತಿರ್ಗಾ ಇದೆ ತ ಪ್ರಕಾರ ಲ್ಯಾಪ್ಟಾಪು ಇದು ಹೆಲ್ಮೆಟ್ಟು ಗಿಲ್ಮೆಟು ಅಡು ಬಂದು ಕೂತ್ಕೊಂಡ ತಿಂಡಿ ಆಯಿತಾ ತಂದೇರಿ ಅಂದ್ಲು ಡೈನ್ ಅಂತ ತಂದು ಇಟ್ಟರೆ ಉಪ್ಪಿಟ್ಟು ತಕ್ಷಣ ಹೇಳ್ದೆ ಏನೇ ಇವತ್ತು ಉಪ್ಪಿಟ್ಟ ನೋಡಿ ಈ ದಿಮಾಕೆಲ್ಲ ನಿಮ್ಮ ಅಮ್ಮನ ಹತ್ರ ತೋರಿಸ್ಕೊಳ್ಳಿ ನನ್ನ ಹತ್ರ ತೋರಿಸ್ಕೊಳ್ಳಿ ಏನು ಆಯ್ತು ಸ್ವಾಮಿ ತಾಯಿ ಹತ್ರನೂ ಹೊಂದ್ಕೊಂಡೋಗ್ಬೇಕು ಮಕ್ಳ ಹತ್ರನೂ ಹೊಂದ್ಕೊಂಡೋಗ್ಬೇಕು ಹೆಂಡತಿ ಹತ್ರನೂ ಹೊಂದ್ಕೊಂಡೋಗ್ಬೇಕು ಹೋಗ್ಬೇಕು ಹಿಂಗಾಗಿ ಹೊಂದ್ಕೊಂಡು ಹೋಗೋದೇ ನಮ್ಮ ಇದೆಯಲ್ಲ ಒನ್ ಪ್ಲಸ್ ಒನ್ ಟು ಒನ್ ಅಂತ ಹಿಂಗೆ ಹೇಳಿದ್ದು ಯಾವುದು ನಮ್ಮದು ಒನ್ ಇಲ್ಲವೇ ಇಲ್ಲ ಬರೀ ಝೀರೋ ಒನ್ ಪ್ಲಸ್ ಝೀರೋ ಟು ಒನ್ ಅಲ್ವಾ ಝೀರೋ ಇಲ್ಲಿ ಹೀಗಾಗಿರುವಾಗ ಹುಟ್ಟಿದಾಗಲಿಂದ ಹಿಡಿದು ಸಾಯೋವರೆಗೂ ಕೊನೆಯಲ್ಲಿ ಹೊಂದ್ಕೊಂಡು ಹಿಂಗೆ ಹೋಗೋದೆ ತಾಯಿ ಬಗ್ಗೆ ಸಿಕ್ಕಾಪಟ್ಟೆ ಹಾಡುಗಳಿದೆ ತಂದೆ ಬಗ್ಗೆ ಎಲ್ಲೋ ಒಂದು ಕಡೆ ಅಪ್ಪ ಅಪ್ಪ ನೀನು ಬೇಕಪ್ಪ ಅಪ್ಪ ಎಲ್ಲೋ ಒಂದು ಎರಡು ಮೂರು ಹಾಡುಗಳು ತಾಯಿ ಬಗ್ಗೆ ಲಕ್ಷಾಂತರ ಕೋಟ್ಯಂತರ ಹಾಡುಗಳಿದೆ ಪ್ರಪಂಚದಲ್ಲಿ ಅದನ್ನೆಲ್ಲ ಬರೆದವ್ರು ಗಂಡಸರೆ ಯಾವ್ದಾದ್ರು ಹೆಣ್ಣು ಒಬ್ಬಳು ಬರೆದಾಳ ಈ ಹಾಡುಗಳೆಲ್ಲ ಬರೆದವ್ರು ತಾನೆ ನಾವು ಗಂಡಸರು ಎಂಥ ನಿಸ್ವಾರ್ಥಿಗಳು ಅಂತಂದರೆ ಬೇರೆಯವ್ರನ್ನ ಹೆಣ್ಣನ್ನು ಅವಳ ಮಗಳಿರ್ಬೋದು ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅವಳನ್ನು ಮೇಲುಗಡೆ ಕೂರಿಸಿ ನಾವು ಅವಳಿಗೆ ಅಡ್ಜಸ್ಟ್ ಮಾಡಿಕೊಂಡು ನೀನು ಮುಂದೆ ಹೋಗು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಎ ವುಮನ್ ಇದು ಮ್ಯಾನ್ ಅನ್ನೋದು ಇವಳ್ದು ಇಂಗ್ಲೀಷ್ನಿಂದ ಅದು ನಮ್ಮಲ್ಲಿ ಆ ಥರ ಅಲ್ವೇ ಅಲ್ಲ ನಮ್ಮ ಜೊತೆಯಲ್ಲಿ ನಮ್ಮಲ್ಲಿ ಯಾವಾಗಲೂ ಜೊತೇಲಿ ಇಟ್ಕೊಂಡಿರ್ತೀವಿ ತೊಡೆ ಮೇಲೆ ಕುಡಿಸ್ಕೊಂಡಿರ್ತೀವಿ ತಲೆ ಮೇಲೆ ಕುಡಿಸ್ಕೊಂಡಿರೋದೆಲ್ಲ ದೇವ್ರಗಳೆಲ್ಲ ನೋಡಿಲ್ವ ನಾವು ತೊಡೆ ಮೇಲೆ ಒಬ್ಬ ಕುಡಿಸ್ಕೊಂಡಿರ್ತಾನೆ ಕಂಟ್ರೋಲ್ ಮಾಡ್ತಾ ಇರ್ತಾಳೆ ಅವಳು ಯಾವಾಗಲೂ ತಲೆ ಮೇಲೆ ಒಬ್ಬನು ಕುಡಿಸ್ಕೊಂಡಿರ್ತಾಳೆ ಅದಕ್ಕೆ ರಿಚರ್ಡ್ ಹೇಳ್ತಿರ್ತಾರೆ ಲ್ಯಾಪ್ ಮೇಲೊಬ್ಳು ಟ್ಯಾಪ್ ಮೇಲೆ ಒಬ್ಬಳು ಅದಕ್ಕೆ ಲ್ಯಾಪ್ಟಾಪು ಅಲ್ವಾ ಹೀಗೆ ನಾವು ಹೆಂಗಸಿಗೆ ಅತಿ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟು ನಮ್ಮ ಹೃದಯದೊಳಗೆ ಮ ಮಾಮ ಹೇಳ್ದಂಗೆ ನಮ್ಮ ಮನಸ್ಸಿನೊಳಗೆ ನಮ್ಮ ದೇಹದೊಳಗೆ ಎಲ್ಲ ಇಟ್ಕೊಂಡು ಅರ್ಧಾಂಗಿ ಅರ್ಧಾಂಗಿ ಅಂದರೆ ಏನು ಅರ್ಧ ಅಂದರೆ ಸುಮ್ಮನೆ ನಾನು ಅರ್ಧ ನೀನು ಅರ್ಧ ಫಿಫ್ಟಿ ಫಿಫ್ಟಿ ಅಂತಲ್ಲ ನೀವು ಯುಆರ್ ಬೆಟರ್ ಹಾಫ್ ಓ ಹೆಂಡತಿ ನೀನು ನನಗಿಂತ ಬೆಟರ್ ಹಾಫ್ ಉತ್ತಮ ಅಂಗ ಅಂತ ಒಂದು ಸ್ಥಾನ ಕೊಟ್ಟು ನಾವು ಏರಿಸ್ತಿರುವಂಥದ್ದು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿರು ಹರಿಮಿತ್ರ ಸತಿಪುತ್ರ ಬಂಧು ಸಕರೆಲ್ಲ ಕರುಮದ ಅವತಾರ ಋಣಲತೆಯ ಚಿಗುರು ನಿನ್ನ ಕುರಿಯನ್ನಾಗಿಸಿ ಕಾಪಿಡುವ ಸಂಸಾರ ಉರಿ ಮಾರಿ ಆದೀತು ಮಂಕು ತಿಮ್ಮನ್ ಮ್ಯಾರಿಯಾದ್ರೂ ಕೂಡ ಮನೆ ಒಳಗೆ ಮಾರಿ ಜೊತೆ ಮಾನ ಮರ್ಯಾದೆಯನ್ನು ಮಾರ್ಕೊಳ್ಳೋದ್ರಲ್ಲಿ ಹೊಂದಾಣಿಕೆಯಲ್ಲಿ ಬದುಕ್ತಕ್ಕಂಥವನು ಯಾರಪ್ಪ ಅಂತ ಹೇಳಿದರೆ ಗಂಡಸೆ ಆದ್ದರಿಂದ ಗಂಡಿನ ಹೊಂದಾಣಿಕೆಯ ಮೇಲೆ ಸಂಸಾರದ ಬದುಕೆ ಹೊರತು ಹೆಣ್ಣಿಂದೆಲ್ಲ ಹೆಣ್ಣು ಉರಿ ಮಾರಿ ಆದೀತು ಅಂತ ಹೇಳಿ ಆಕೆ ಬತ್ತಿ ಇಡೋಳೋ ಅವಳೆ ಬತ್ತಿ ಹಚ್ಚೋಳೋ ಅವಳೆ ಆದ್ದರಿಂದ ತೈಲವನ್ನು ಸುರಿದು ಜ್ಯೋತಿಯನ್ನು ಕಾಪಾಡಿಕೊಳ್ಳುವ ಹಾಗೆ ಯಜಮಾನನೇ ರಕ್ಷಿಸಿಕೊಳ್ಳಬೇಕು ಅಂತಕ್ಕಂಥವ್ರ ಮಾತಿಗೆ ನೀವು ಮಾತು ಹೆಣ್ಣ ಬತ್ತಿನೂ ಇಡೋಂಗಿಲ್ಲ ಬೆಂಕಿನೂ ಹಚ್ಚಂಗಿಲ್ಲ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ನಂದಾ ದೀಪವಾಗಿ ಬೆಳಗೋಡು ಹೆಂಡತಿ ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡುಗೆ ಚಂದ ನಾಗರ ಕುಚ್ಚಿನ ಜಡೆ ಮುಡಿಯವಳು ಈಕೆ ಬಂದುದು ಎಲ್ಲಿಂದ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದೆ ಕೋಟಿ ರೂಪಾಯಿ ಹಾಡ್ಕೋತ ಹಾಡಿ ಹಾಡಿ ಕೆ ಎಸ್ ನರಸೀಸ್ವಾಮಿಯವ್ರು ಏನು ಬರೀತಾರಂದ್ರೆ ಅಂದರೆ ಹೆಂಡತಿ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಚಪ್ಪಾಳೆ ತಟ್ಟಿ ಯಾರು ಹೆಂಡತಿಯನ್ನು ಪ್ರೀತಿಸ್ತಾರೋ ಗೌರವಿಸ್ತಾರೋ ಆಕೆಗೆ ಕಿಮ್ಮತ್ತು ಕೊಡ್ತಾರೋ ಆಕೆಗೆ ಮಾತಿಗೆ ಬೆಲೆ ಕೊಡ್ತಾರೋ ಅವ್ರ ಮನೆ ಸಂಸಾರ ಉದ್ಧಾರ ಆಗ್ತದ್ರಿ ಮನೆಯಾಗ ನಗು ಇರ್ತದೆ ಏ ನಿನಗೇನು ಪೀತದೆ ಒಳಕಲ್ ಕೆಳಗಲ್ಲ ನೀನು ಬುದ್ಧಿ ಯಥಾರ್ಥ ಅವ್ರ ಪಾದದ ಕೆಳಗೆ ಇರ್ತದ್ರಿ ಬುದ್ಧಿ ಗೊತ್ತಿರಂಗಿಲ್ಲ ಅವ್ರಿಗೆ ಹಾಂ ನಮ್ಮ ಗುಂಡೂರಾವ್ ಸರ್ ಹೇಳಿದ್ರು ಹಾಡುಗಳನ್ನು ಬರೆದವರೆಲ್ಲ ಗಣ್ಮಕ್ಳೇ ಅಂತೇಳಿ ಅದ ಈಗೀಗ ಹೆಣ್ಮಕ್ಳು ಭಾಳದ ಕಾದಂಬರಿಗಾರ್ತಿ ಇರದಾರ ನಟಿಯರದಾರ ವಕೀಲರದಾರ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಆದರೆ ಹೆಚ್ಚು ಹಾಡುಗಳನ್ನು ಬರೆದವರು ಸಾಹಿತಿಗಳು ಪುರುಷರೇ ಉದಯಶಂಕರ್ ಆರ್ ಎನ್ ಜಯಗೋಪಾಲ್ ಹ್ಞೂ ಸಾಕಷ್ಟು ಜನ ಆದರೆ ಒಂದು ಭಾಳ ಕೆಟ್ಟ ರೀ ನನಗೆ ಈ ಸಂದರ್ಭದೊಳಗೆ ಏನು ತಾಯಿ ಜೀವನ ಜೀವನಿಲ್ಲ ಹೆಂಡತಿ ಜೀವನ ಇಲ್ಲ ಆದರೆ ವಿಚಾರ ಮಾಡಿರಿ ನೀವು ಒಂದರೆ ಹೆಣ್ಣು ಮಗುವಿನ ಮೇಲೆ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಜೋಗಳ ಹಾಡೋದೇ ನೆನಪು ಮಾಡ್ಕೋರಿ ನೀವು ಯಾರು ಯಾಕಂದ್ರೆ ಗಣಮಕ್ಕಳೇ ಬರೆಯೋರು ಬರೇ ರಾಜ ಬಾ ವಿಠಲಬಾ ರಂಗಬಾ ಪೋತ್ರಾಜಬಾ ಶಿವಾ ಬಾ ಇದೇ ಬರ್ದಾರ್ರಿ ಒಬ್ಬರು ಒಂದು ಹೆಣ್ಣು ಮಗುವಿಗೆ ಜೋಗಳ ಹಾಡಿಲ್ಲ ಅಂಥೇಳಿ ರವಿ ಬೆಳಗ್ಗೆ ಒಂದು ಕಾರ್ಯಕ್ರಮದಾಗ ಹೇಳಿದ್ರು ಅದಕ್ಕೆ ಏನು ನಮ್ಮ ಹೆಣ್ಮಕ್ಳಿಗೆ ರೀ ಅಂದ್ರೆ ಅವಾಗಿತ್ತು ಹೆಣ್ಮಕ್ಳು ಹುಟ್ಟಿದ್ರೆ ಎದಿ ಎದಿ ಬಡ್ಕೊಂಡು ಅಳು ಮಂದಿ ಈಗ ಕಡಿಮೆ ಆಗ್ಯಾರೀ ಈಗ ಕಡಿಮೆ ಈಗ ಯಾಕಂದ್ರೆ ಹುಟ್ಟಿದ ಗಣ್ಮಕ್ಳೆಲ್ಲ ಎದ್ವಾ ತದ್ವಾ ಆಗಲ್ಕತ್ತವ ಇವೆಲ್ಲ ಯಾವ ಕಂಬಗೆ ಇರಂಗಿಲ್ಲ ರೀ ಚಂದ ಓದಂಗಿಲ್ಲ ಚಂದ ಬರೆಯಂಗಿಲ್ಲ ಹೆಡ್ಫೋನ್ ಹಾಕ್ಕೊಂಡು ಗಾಡಿ ತೊಗೊಂಡು ಬರ್ರ ತೋತವ ಯಾವಾಗ ಮನೆಗೆ ಬರ್ತಾವೋ ಏನು ಸುದ್ದು ಹಾಂ ಅದಕ್ಕೆ ನಮ್ಮ ನರಸಿ ಜೋಶಿ ಹೇಳ್ದಂಗೆ ಒಂದು ಪ್ಲಸ್ ಒಂದು ಅಂತಂದ್ರೆ ಎಲ್ಲ ದಾಂಪತ್ಯ ಜೀವನ ಹದಗೆಟ್ಟಿಲ್ಲ ಹೆಂಡತಿಯನ್ನು ಪ್ರೀತಿಸೋರದಾರ ಹೊಂದ್ಕೊಂಡು ಹೋಗೋರದಾರ ನಮ್ಮವಾದ ಇಷ್ಟೇ ದಾಂಪತ್ಯದ ಬದುಕಿನೊಳಗೆ ಭಾಳಷ್ಟು ಜನ ನೈಂಟಿ ಪರ್ಸೆಂಟೇಜ್ ಜನ ಹೆಂಡತಿಯರು ಗಂಡಗೆ ಹೊಂದ್ಕೋತಾರೆ ಅನ್ನೋದು ಅವರು ಗಂಡು ಮಕ್ಕಳು ಹೊಂದ್ಕೋತಾರೆ ಹೊಂದ್ಕೊಳ್ಳಲ್ಲ ತಿಳಂಗಿಲ್ಲ ಒಂದು ಕೆಲವೊಂದು ಸಮಯದಾಗ ಭಾಳ ಹೊಂದಾಣಿಕೆ ಮಾಡ್ಕೋತಾರೆ ಆ ರಾತ್ರಿ ಹೊತ್ತು ರಸಿಕರ ರಾಜ ಆಗಿರ್ತಾರೆ ಹಾಂ ಮುಂಜಾನೆ ಎದ್ದು ಕೂಡಲೇ ರೌಡಿ ಎಮ್ ಎಲ್ ಎಂಗೆ ಆಗ್ಬಿಡ್ತ ಓಯ್ ತೊಂಬ ಮಾಡ್ತಾರೆ ನಾನು ಏನು ಹೇಳಿದ್ದೆ ಏನು ಮಾಡಿದ್ವಿ ಒತ್ತಾರ್ರಿ ಹಾಂ ಅದಕ್ಕೆ ಈ ದಿಮಾಕು ಈ ಗರ್ವ ನಾನು ಅನ್ನುವಂಥ ಒಂದು ಅಹಮ್ಮಿಕೆ ಇರೋದರಿಂದ ಸಂಸಾರಗಳ ಒಡಿತವ ಸಂಸಾರ ಒಡಿಬಾರದು ರಾಷ್ಟ್ರಕವಿ ಕುವೆಂಪು ನೋಡ್ರಿ ಎಷ್ಟು ಚೆಂದ ಹೇಳ್ತಾರೆ ನಮ್ಮಿ ಬಾಳಿಗೆ ಸಾಕ್ಷಿ ಈ ಹೋಳಿಗೆ ನಮ್ಮಿ ಬಾಳಿಗೆ ಸಾಕ್ಷಿ ಈ ಹೋಳಿಗೆ ನಾನು ಕಣಕ ನೀನು ಹೂರಣ ನಾನು ಕಣಕ ನೀನು ಹೂರಣ ನೀನಿಲ್ಲದೆ ನಾನು ಅಪೂರ್ಣ ನಾನಿಲ್ಲದೆ ನೀನು ಬರೀ ಚೂರ್ಣ ಹೆಸರು ಬೇರೆ ಉಸಿರು ಉಸಿರುವಂತೆ ನಾನು ಪತಿ ನೀನು ಸತಿ ಒಂದೇ ದಂಪತಿ ಒಂದೇ ದಂಪತಿ ಎನ್ನುವಂಥ ಸುಂದರ ಕವಿತೆಯನ್ನು ಬರೀತಾರ ಅವ ಎಷ್ಟು ಚಂದ ಚಂದ ಹಾಡು ಇರ್ತಿದ್ರು ರೀ ಎಷ್ಟು ಚಂದ ಚಂದ ಸಾಹಿತ್ಯ ಇರ್ತಿತ್ತು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋರು ಇನ್ನೊಂದು ಭಾಳ ವಿಷಾದದ ವಿಷಯ ಅಂತಂದ್ರೆ ಹೆಣ್ಮಕ್ಳಿಗೆ ಅವಾಗ ಏನು ಸ್ವಾತಂತ್ರ್ಯ ಇರ್ತಿದ್ದಿಲ್ಲ ರೀ ಈಗೂ ಕೆಲವೊಂದು ಹಳ್ಳಿ ಮನೆಯಾಗ ಹೆಣ್ಮಕ್ಳಿಗೆ ಕರಿಶೀರಿ ಉಡ್ಸುಡಂಗಿಲ್ಲ ಗೊತ್ತದಿಲ್ಲ ರೀ ಕರಿಶೀರಿ ಉಡಬ್ಯಾಡ ಕಡಿವಾಣ ತೊಡಬ್ಯಾಡ ನಡುುದಾರೆ ನಿಂತು ನಗಬ್ಯಾಡ ತೊಣಿ ಹೊಣಿ ಬಡ್ಕೋಬೇಕು ತುಣ್ಮಕ್ಳಿಗೆ ನಗಲಾಕು ಸ್ವಾತಂತ್ರ್ಯ ಇಲ್ಲ ಏನು ನಗ್ತಿ ಗಂಡು ಬೀರಿ ಹೆಂಗೆ ಬಾವಳೋಗಾರ ಮುದುಕಿಯರು ವಾ ಆದವರು ಅದಕ್ಕೆ ಬಟ್ಟೆ ಉಡಾಕು ಸ್ವಾತಂತ್ರ್ಯ ಇಲ್ಲ ಏ ಮಂಗಲ ಕಾರ್ಯದ ಇದು ಕರಿ ಸೀರೆ ಅತ್ತ ಇನ್ನು ಬಣ್ಣಕ್ಕೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಕರಗಿದ್ದವ್ರ ಗತಿ ಏನಾಗಬೇಕು ಆ ಅದಕ್ಕೆ ಭಾಳ ಇಂಥ ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಹೆಣ್ಮ ಹೆಂಡ್ತಿ ಅದಕ್ಕೆ ಹೆಣ್ಮಕ್ಳು ಇವತ್ತು ಭಾಳ ಶಾಣೆ ಆಗಿರ್ಬೇಕ್ರಿ ಆ ನಮ್ಮ ಬಾಹ್ಮನಿ ಹೇಳ್ದ ಅದು ಹೇಳಿದ್ದು ಭಾಳ ಖರೀದ ಹಿಂಗೆ ಲಗ್ನ ಆಯ್ತು ರೀ ಆ ಹುಡುಗಕ್ಕೆ ಕೇಳಿ ಲಗ್ನ ಮಾಡಿದ್ರು ಆ ಫೋಟೋ ನೋಡಿ ಯವ್ವ ನೀನು ಹೇಳಿದ್ ಮಾಡ್ಕೊತೀನಿ ಹ್ಞೂ ಅಂದ ಲಗ್ನ ಆಯಿತು ಲಗ್ನ ಆಗಿ ಎಂಟು ತಿಂಗಳಾಯಿತು ಮಗ ಬಂದು ಹೊರಗಿನಿಂದ ಯವ್ವ ನೀ ಎಂಥದ್ದು ಮಾಡಿಟ್ಟಿ ಲಗ್ನ ಅಂದ ಯಾಕಯ್ಯಪ್ಪ ಏನಾಯ್ತು ಏ ಬಗ್ಗಿಯರಂಗಿಲ್ಲ ನನಗೆ ಡೈವರ್ಸ್ ಮಾಡ್ತೀನಿ ಅಂದ ಯಪ್ಪ ಅಂದ್ರು ಏನು ಬರೇ ಒಂದು ಹಿಂದಿ ಬರಂಗಿಲ್ಲ ಇಂಗ್ಲೀಷ್ ಬರೋಂಗಿಲ್ಲ ಒಳ್ಳೆ ಕನ್ನಡ ಮಾತಾಡ್ಕೊತ ಕುಂದ್ರತ ನನ್ನ ಫ್ರೆಂಡ್ಸ ಹೆಂಡ್ರಿ ಎಲ್ಲ ಎಷ್ಟು ಫ್ಯಾಷನ್ ಮಾಡ್ತಾರೆ ಸೀರೆ ಬಿಟ್ಟರೆ ಮತ್ತೊಂದು ಬಟ್ಟೆ ಗೊತ್ತಿಲ್ಲ ಈಗ ಕೆಟ್ಟ ಹಳ್ಳಿ ಕುಗ್ಗೋದ ಈಗ ಮಾಡ್ಕೊಳಂಗ ಈಕಿನ ಜೊತೆ ಇರೋಂಗಿಲ್ಲ ಅಂದ ಏ ಹಂಗ್ಯಾಕೆ ಮಾಡ್ತೇವೆ ಹುಚ್ಚ ಲಗ್ನ ಆಗ್ಯದಪ್ಪ ಹಿಂಗೆ ಲಗ್ನ ಆಗ್ಯದ ತಾಳಿ ಕಟ್ಟದ ಬಳಕೆ ಹೆಂಟಿಗೆ ಬಿಡಕ್ಕೆ ಬರಂಗಿಲ್ಲ ಅತ್ತಂದ್ರೆ ಅವ್ವ ಅಪ್ಪ ಅವ ಅಂದ ನಾಯಲು ಕಟ್ಟಿನ ತಾಳಿ ಅಂದ ನಾ ಹಿಂಗೆ ಒಯ್ದ್ರ ಹಿಂದೆ ಬಂದೆ ಹೆಣ್ಮಕ್ಳು ಕಟ್ಟ್ಯಾರ ಅದಕ್ಕೆ ಹೆಣ್ಮಕ್ಳು ಸ್ವತಃ ಗಂಡ್ಮಕ್ಳು ತಾವೇ ಕೈಯಾರಿ ಮೂರು ಗಂಟೆ ಹಾಕ್ಕೊಳ್ಳೋ ತನ ಅವ್ರಿಗೆ ಬಿಡಬೇಡ್ರಿ ಲಗ್ನ ಆಗುವಾಗ ಹಾಂ ಭಾಳ ಡೇಂಜರ್ ರೀ ಮಕ್ಕಳು ನಮ್ಮ ಶಶಿಕಲಾ ವಸ್ತ್ರದ ಕವಿತಾ ಬರೀತಾರೆ ಕವಿತಾ ಹೆಸರು ಧಾರಾವಾಹಿ ಮಾಡ್ಕೊಂಡು ಹೇಳ್ತಿ ಮನೆಗೆ ಬಂದರೆ ಕಿಡಕಿ ಸಂಧ್ಯಾ ಕುತ್ತಗಿ ಹಾಯಿಸಿ ನೀ ಅಂತ ಕೇಳೋ ದುಷ್ಯಂತರು ಈಗಿಲ್ಲಂತೀರ ಬಸರು ಹೇಳ್ತೀನಿ ತಾವ್ರ ಮನೆಗೆ ಕಳಿಸಿ ಸಾಜೋಗಾಗೋ ರಾಮದೇವರು ಈಗಿಲ್ಲಂತೀರಾ ಅರಿಲಾರದೆ ಮೈ ಮರೆತ ಮಾಡಿದ ತಪ್ಪಿಗೆ ಕಲ್ಲಾಗುವಂಥ ಶಾಪ ಕೊಟ್ಟ ಗುತಮರ್ಷಿಗಳೂ ಅಂತೀರಾ ಆ ಧಾರಾವಾಹಿರಿದು ಅವಾಗಲೂ ಇದ್ದರು ಈಗಲೂ ಇರ್ತಾರ ಮುಂದೂ ಇರ್ತಾರ ಅದಕ್ಕೆ ಇದು ಮುಗಿಯಲಾರದ ಕಥೆ ಹೆಣ್ಣು ಮಕ್ಕಳಿಗೆ ಸಹನೆ ತಾಳ್ಮೆ ತ್ಯಾಗ ಧೈರ್ಯ ಇವೆಲ್ಲ ಮಾನವೀಯ ಮೌಲ್ಯಗಳು ಆಕಿ ಎದೆಗೂಡಿಸಿಕೊಂಡು ಬರ್ತಾಳೆ ಆಕೆಗೆ ಎದೆಗಾರಿಕೆ ಭಾಳ ಧೈರ್ಯ ಭಾಳ ಸಹಿಷ್ಣುತೆ ಭಾಳ ಅಂಥೇಳಿ ಇವತ್ತೆಲ್ಲರ ಮನೆಯಲ್ಲಿ ಗಂಡ ಇರದಿದ್ದರು ಮಕ್ಕಳು ಚೆನ್ನಾಗಿ ಬೆಳೆಯೋದಕ್ಕೆ ಬೇಜವಾಬ್ದಾರಿ ಗಂಡ ಇದ್ದರೂ ಕೂಡ ಮಕ್ಕಳನ್ನು ಆಕೆ ಭಾಳ ಕಷ್ಟಪಟ್ಟು ಬೆಳೆಸ್ತಾಳೆ ಅದಕ್ಕೆ ಹೆಚ್ಚು ಹೊಂದ್ಕೊಂಡು ಹೋಗೋಳು ಕಷ್ಟವನ್ನು ಸಹಿಸೋಳು ಹೆಂಡತಿ ಮಹಿಳೆ ಹೆಣ್ಣು ಮಗಳು ಗಂಡ ಜೋಬದತನದಲ್ಲೇ ಇರ್ತಾನೆ ಹೆಂಡತಿಗೆ ಜವಾಬ್ದಾರಿತನ ತನ ಇರತಕ್ಕಂಥದ್ದು ಆದ್ದರಿಂದ ಜೋಗುಳವನ್ನು ಹಾಡಿ ಮಕ್ಕಳನ್ನು ಮಲಗಿಸಿ ಸಂಸಾರದ ಸಂಪೂರ್ಣ ಭಾರವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಹೆಣ್ಣಿಗೆ ಹೊರತು ಗಂಡಿಗಲ್ಲ ಆದ್ದರಿಂದಲೇ ಅವಳನ್ನು ಶಕ್ತಿ ಮಾತೆ ಅವಳನ್ನ ಜೊತೆಗೆ ಯುಕ್ತಿ ಮಾತೆ ಅಂತ ಕರೆಯೋದು ಅವಳಿಂದಲೇ ಸಂಸಾರದ ಮರ್ಯಾದೆ ಉಕ್ತಿ ಅಂತಾರೆ ನೀವೇನು ಗಂಡಸರು ಅಂದರೆ ಸಹನಾ ಮೂರ್ತಿ ಸಹ ಬಾಳ್ವಾಗಿ ಹೆಸರಾದವರು ಆದವರು ನನಗೆಳೆ ಭೇಟಿ ಆಗಿದ್ದ ಅವನಿಗೆ ಕೇಳಿದೆ ಸಂತೋಷ ಮತ್ತು ಖುಷಿ ಅಂದರೆ ಏನು ಅಂತ ಕೇಳಿದೆ ಅವ ಹೇಳ್ದ ಏ ನನಗೂ ಏನು ಗೊತ್ತಿಲ್ಲಪ್ಪ ಸಣ್ಣ ವಯಸ್ಸಿನಾಗ ಮದುವೆ ಆಗ್ಯದ ಹೇಳಿದ ಅವನು ಅವು ಮದುವೆ ಆದಮೇಲೆ ರೀ ಯಾಕೆ ಸಿಗಂಗಿಲ್ಲ ಅಂತಂದ್ರೆ ಇವ್ರು ಹೇಳಿದರು ಹೆಣ್ಣು ಬಾಳಿನ ಕಣ್ಣು ಎಲ್ಲ ಹೇಳ್ತಾರೆ ಮೇನು ಬಿಟ್ಬಿಡ್ತಾರೆ ಹೆಣ್ಣಿಗೆ ಹಠಮಾರಿ ಹೆಣ್ಣು ಅಂತ ಕೇಳಿ ನಾವು ಹಠ ಮಾಡೋದು ಜಾಸ್ತಿ ಜಿದ್ದು ಮಾಡೋದು ಜಾಸ್ತಿ ಅದ್ರ ಜೊತೆಗೆ ಇವು ಚಂಡಮಾರುತ ಬಿರುಗಾಳಿಗೆ ನೋಡ್ರಿ ಹೆಣ್ಮಕ್ಳು ಹೆಸ್ರು ಜಾಸ್ತಿ ನೋಡ್ರಿ ಮಕ್ಕಳ ಹೆಸ್ರು ಯಾವಪ್ಪ ಲೈಲಾ ಚಂಡಮಾರುತ ಅಲೈನ ಚಂಡಮಾರುತ ಕಟ್ರಿನ ಚಂಡಮಾರುತ ಸುನಾಮಿ ಚಂಡಮಾರುತ ಅಂತೇಳಿ ಇಟ್ಟಾರ ಎಲ್ಲೇನು ಗುಂಡರಾವ್ ಚಂಡಮಾರುತ ರಿಚರ್ಡ್ ಲೂಸ್ ಚಂಡಮಾರುತ ಪ್ರಾಣೇಶ್ ಚಂಡಮಾರುತ ಜೋಶಿ ಚಂಡಮಾರುತ ಅಂತೇಳಿರಿ ನೋಡ್ರಿ ಹಿಂದೂಮತಿ ನೋಡಿದ್ರೆ ಚಂಡಮಾರುತ ಅನ್ನಿಸ್ತವ ಅವ್ರು ನೋಡಿದ್ರೆ ಭಯ ಜಾಸ್ತಿ ನಮ್ಮ ಪ್ರಾಣೇಶ್ ಹೇಳಿದ್ರು ಏನಂತೇಳಿ ಮಕ್ಕಳು ಅಮ್ಮ ಅಂತೇಳಿ ಅನ್ಕೊತೇ ಬರ್ತಾವ್ರು ನಿಜವಾಗಿರ ಆ ಟೈಮ್ನಾಗ ಅಪ್ಪ ಇರಂಗಿಲ್ಲ ಇರೋಂಗಿಲ್ಲ ದುಡ್ಯಕ್ಕೆ ನಾವು ಅವನು ಮನೆಯಾಗಿದ್ದಂತಂದ್ರೆ ಅಪ್ ಯವ್ವ ಯೌನ್ಕಂತಾನೆ ಬರ್ತದವು ಇನ್ನೂ ಒಂದು ಭಾಳ ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ದಾರೆ ಏನು ತಿಳುವಳಿಕೆ ಅದಂತಂದ್ರೆ ಪ್ರತಿಯೊಬ್ಬ ಯಶಸ್ಸು ಪುರುಷನಿಂದ ಪುರುಷನಿಂದ ಹೆಣ್ಣು ಮಕ್ಕಳು ಇರ್ತಾರಂತ ಹೆಂಗೆ ಯಶಸ್ವಿ ಇರ್ತದೆ ಮನೆಯಾಗೆ ಏಣತಿ ಕಾಟ ಜಾಸ್ತಿ ಆಗಿರ್ತದ್ರಿ ಅದು ಆಫೀಸ್ದಾಗ ಕುಂತು ಸಿಂಗಲ್ ಕೆಲಸ ಡಬಲ್ ಅದು ಸಿಂಗಲ್ ಕೆಲಸ ಡಬಲ್ ಮಾಡಿ ಯಶಸ್ವಿ ಆಗಿರ್ತಂದ್ರೆ ಇವ್ರದ್ದು ಏನು ಕೈವಾಡಿರಂಗಿಲ್ಲ ಇವ್ರು ಇವ್ರು ಹೇಳಿದ್ರು ನಾವು ಅಡಿಗೆ ಮಾಡಿ ಹಾಕ್ತೀವಿ ಅಯ್ಯೋ ಇವ್ರ ಅಡಿಗೆ ನಮ್ಗೆ ಅನ್ರಿ ಯಪ್ಪಾ ನಾನು ಹೇಳ್ತೀನಿ ಕೇಳಿದೆ ನಾನು ಏನು ಮಾಡ್ತೇನೆ ಮಾಡ್ತದೆ ನೀವೇನಂತೀರಿ ಅದು ಮಾಡ್ತಾರೆ ರೊಟ್ಟಿ ಮಾಡ್ತೇನೆ ಎಟ್ಟು ಮಗುದ್ರಿ ಅಂತ ಇಡ್ಲಿ ಮಾಡ್ತೇನೆ ನಿನ್ನೆ ಹೇಳ್ಬೇಕಿಲ್ರಿ ನಾನು ಮಿರ್ಚಿ ಮಾಡ್ತೇನೆ ಮೆಣಸಿನಕಾಯಿ ಇಲ್ಲ ಅಂದ್ಲು ಚಹಾ ಮಾಡ್ತೇನೆ ಹಾಲಿಲ್ಲಂದ್ಲು ಶರ್ಬತ್ ಮಾಡ್ತೇನೆ ಸಕ್ಕರೆ ಇಲ್ಲ ನೀರನ್ನು ಕೊಡೋಂದೆ ನಳ ಬಂದಿಲ್ಲ ಅಂದ್ಲು ಏನು ಹೇಳ್ಕೊಬೇಕ್ರಿ ಹಿಂಗಂದ್ರೆ ಹಾಂ ಇನ್ನು ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಾಜು ಮನೆಗೆ ಹೋಗಿ ಏನೋ ಕಾಡಿ ಬೇಡಿ ಪಕ್ಕದ ಮನೆಗೆ ಪರಿಚಯ ಇತ್ತಲ್ಲ ರೀ ಅಕ್ಕಿ ಅಕ್ಕಿ ಕೇಳ್ಕೊಂಡು ಚಾಗಿ ಮಾಡಿಸ್ಕೊಂಡು ಕೊಡ ಬಂದರಿ ಈ ಹೆಣ್ಮಕ್ಳಿಗೆ ಗಂಡಿಗೆ ತಾವು ಪ್ರೀತಿ ಮಾಡಂಗಿಲ್ಲ ರೀ ಬಾಜು ಮನೆಗಿನ ಮಾಡೋಕ್ಕ ಕೊಡಂಗಿಲ್ಲ ಇವ್ರು ಹಾ ಇಂಥ ಬುದ್ಧಿ ಇರಬಾರ್ದಮ್ಮ ಒಳ್ಳೇದಲ್ಲ ಒಳ್ಳೇದು ಯೋಚನೆ ಮಾಡಿರಿ ಗಂಡಸ್ರ ಹೃದಯ ಎಷ್ಟು ದೊಡ್ಡದ್ರಿ ನೋಡಿರಿ ಹೆಣ್ಮಕ್ಳು ಹೃದಯ ಭಾಳ ಸಿಮ್ಮ ಕಡಿಮೆ ಇರ್ತದೆ ನಾವು ಎಷ್ಟು ಒಂದಾಣಿಕೆ ಮಾಡ್ಕೊಂಡು ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಹೊಂದಾಣಿಕೆ ಗಂಡಸಿಗೆ ಜಾಸ್ತಿ ಅನ್ಲಾಕ್ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನನ್ನ ತಂಗಿ ಅದಳ ನಾನು ನೇಳ್ತಿ ಒಟ್ಟು ಲೈಕ್ ಮಾಡಂಗಿಲ್ಲ ನಾನು ಪ್ರೀತಿ ಮಾಡಂಗಿಲ್ಲ ಆದ್ರೆ ನಾನು ಹಂಗಲ್ಲ ರೀ ನಾನು ಹೇಳ್ತಿ ತಂಗಿಗೆ ಇಷ್ಟು ಲವ್ ಮಾಡ್ತೀನಿ ನಾನು ಇವರು ಇಷ್ಟಿಷ್ಟು ಕಾ ಸಿಟಿಗೆ ಇರ್ತಾರೆ ರೀ ಒಂದಾಣಿಕೆ ಮಾಡೋಂಗ್ಲೆ ಮಾ ಮಾಡ್ಕೊಂಡು ಹೋಗ್ಲಂತ ಸಿಟಿಗೆ ಇರ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಬಸ್ನಾಗೆ ಕುಂತಿರ್ತೀವಿ ಬಸ್ನಾಗೆ ಕುಂತೊತ್ತಂ ನಮ್ಮ ಬಾಜು ಬಾಕ್ ಹೆಣ್ಮಗಳು ಬಂದು ಕೊಡ್ತಾಳೆ ಸ್ವಲ್ಪ ನಿದ್ದೆ ಬಂತು ಅಂತ ಕೊಡ್ರಿ ಭೂಜ ಹಿಂಗೆ ಸರಿಸಿದ್ದು ಅಂತೂ ಕೊಡ್ರಿ ಈ ಬೈದು ಬಿಡ್ತಾಳೆ ಏಯ್ ಒಟ್ಟಿಗೆ ಏನು ತಿಂದು ಬಂದಿದ್ದು ಹಾಂ ಸೀದಾ ಕೊಡೋಕೆ ಬರಂಗಿಲ್ಲ ಎಣ್ಣೆ ಎಲ್ಲ ಬುಝತಿತ್ತು ನೋಡು ಪೊಲೀಸ್ ಸ್ಟೇಷನ್ವರೆಗೂ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಳ್ರಿ ಅದೇ ಸೀನ್ ಉಲ್ಟ ಮಾಡಿಕೊಡ್ರಿ ಇದೇ ಹೆಣ್ಮಗಳು ಭೂಜ ಹಿಂಗೆ ಇಟ್ಲಂತೂ ಕೊಡ್ರಿ ಪಾಪ ಹೆಣ್ಮಗಳು ಎಷ್ಟು ದಿವಸ ಆಯ್ತು ಹೆಣ್ಮ ಹಾಕ್ಕೊಂಡು ಅವ ಆ್ಯಕ್ಚುಲಿ ಧಾರವಾಡ ಕೇಳಬೇಕಾಗಿರ್ತೇನೆ ಬೆಳಗಾವಿ ತಾನೆ ಬಿಟ್ಟು ರೀ ಇನ್ನು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ್ರಿ ನಾನು ಹಾ ಇದ್ರ ಮೂಲಕ ನಾನು ಹೇಳೋದಿಷ್ಟೇ ಗಂಡ ಗಂಡು ಏನದ ರಾಜಿ ಮಾಡ್ಕೊತಾನೆ ಬಂಧುಗಳು ಹಿಂಗಾಗಿ ರಾಜನಂಗ ಬಾಳತ್ತಾನೆ ಹೆಣ್ಮಕ್ಳು ರಾಜಿ ಮಾಡ್ಕೊಂಗಿಲ್ಲ ಹಿಂಗಾಗಿ ಮಾಜಿಯಾಗಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಸಂಸಾರದಲ್ಲಿ ರಾಜಿ ಮಾಡಿಕೊಂಡು ಬದುಕ್ತಕ್ಕಂಥವನೇ ಗಂಡಸು ರಾಜಾದಿರಾಜನಾಗಿದ್ದರೂ ಕೂಡ ರಾಜಿ ಮಾಡಿಕೊಂಡಾಗ ರಾಜಿ ವಿಲೋಚನೆ ಅನಿಸ್ಕೊಳ್ತಕ್ಕಂಥದ್ದು ಹೆಣ್ಣಿಗೆ ಅವಳ ಕಣ್ಣಿನ ದೃಷ್ಟಿಗೆ ಅವನು ಸಂಪೂರ್ಣ ಶರಣಾಗಿರ್ತಾನೆ ಆದರೆ ಆಕೆಯನ್ನು ರಕ್ಷಿಸಿಕೊಂಡು ಸಂಸಾರವನ್ನು ರಕ್ಷಿಸಿಕೊಂಡು ತನ್ನ ಮೂಲಕ ಬದುಕನ್ನು ದಕ್ಕಿಸ್ಕೊಳ್ತಕ್ಕಂಥ ಹೊಂದಾಣಿಕೆ ಹೆಣ್ಣಿಗೆಲ್ಲ ಹೆಚ್ಚು ಗಂಡಿಗೆ ಅಂತ ನೀವೇನಂತೀವಿ ಮಾಮನಿಯವರು ಮಾತಾಡಿದ್ರೆ ಭಾಳ ಸಂತೋಷ ಆಯಿತು ಅವರು ಹೊಂದಾಣಿಕೆ ಬೇಡ ನಮಗೆ ಅವರು ಭಾಳ ಚಂದ ಹೊಂದಾಣಿಕೆ ಇತ್ತು ನಾನು ನೋಡಿರಿ ನಮ್ಮ ಹೆಣ್ಮಕ್ಳು ಅವ್ರ ತಂಗಿನ ಭಾಳ ಪ್ರೀತಿ ಮಾಡೋದಿಲ್ಲ ನಾನು ಭಾಳ ಪ್ರೀತಿ ಮಾಡ್ತೀನಿ ಅಂದರು ಇದು ಹೊಂದಾಣಿಕೆ ನಮಗೆ ಇಷ್ಟ ರೀ ಈ ನಮ್ಮ ಹೊಂದಾಣಿಕೆ ಹಂಗಿಲ್ಲ ರೀ ನಾವು ಹೆಣ್ಮಕ್ಳು ಎಷ್ಟು ಚೆಂದ ಅನ್ನೋದಕ್ಕೆ ನಮ್ಮ ರಿಚರ್ಡ್ ಲೂಯಿಸ್ ಯಾಕೋ ನಿಮಗೆ ಹೊಂದಾಣಿಕೆ ಆಗಲಿ ಅಂದ್ರೆ ಈತನ ತಂಗಿ ಇಲ್ರಿ ಮನದಾಳದ ಮಾತನ್ನು ನುಡಿದ ಸ್ನೇಹಿತನಿಗೆ ನಮಸ್ಕಾರ ಇನ್ನೊಂದು ಇರಲಿ ರಿಚರ್ಡ್ ಲೂಯಿಸ್ ಸರ್ ಹೇಳಿದ್ರು ಹೆಣ್ಮಕ್ಳು ಹೊಂದ್ ಕಾಣ್ಕೋಬೇಕು ಹೇಳ್ರಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರು ಟಿಫಿನ್ ಕಟ್ಟಿ ಸ್ಕೂಲಿಗೆ ಕಳಿಸ್ಬೇಕು ಇವರಿಗೆ ಟೈರ್ಡ್ ಆಗ್ಯದಾಗ ಟೈರ್ಡ್ ಆದಾಗೆಲ್ಲ ಬೇಕಂದಾಗ ಕಾಫಿ ಕೊಡೋದು ರಿಟೈರ್ಡ್ ಆಗೋ ಸೇವೆ ಮಾಡ್ಕೊತ ಬಂದ್ವಿ ಇವ್ರು ಏನಾದರು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ರಿಚರ್ಡ್ ಲೂಯಿಸ್ ಗುರುಗಳು ಭಾಳ ಚೆನ್ನಾಗಿ ಹೇಳಿದ್ರು ತಂದೆ ಒಂದು ಮನೀನು ಹಂಡ್ರೆಡ್ ಇದ್ರೆ ಮಾತ್ರ ಸಾಕು ಅಂತಾನೆ ಪಾಪ ಅದಕ್ಕೋಸ್ಕರ ಹೆಣ್ಮಕ್ಳು ಪಡೆದಾಡ್ತಾರಲ್ಲ ರೀ ದೀಪ ಐದು ಸಾವಿರ ಕೊಟ್ಟಿರ್ತಾರೆ ಪಾಪ ಏಮೋ ಒಂದು ಮೂರು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಅಂತಾಳೆ ಆಕೆ ತನಗೋಸ್ಕರ ತಗೊಂಡಿರಲ್ಲ ಅದಕ್ಕೆ ಎರಡು ಹಂಡ್ರೆಡ್ ಎರಡು ಬನ್ನಿಣ್ಣು ಫ್ರೀ ಇರ್ತದೆ ಅವರಿಗೋಸ್ಕರ ತೊಗೊಂಡಿರ್ತಾಳೆ ಪಾಪ ಆದರೂ ಅಷ್ಟು ಸಮಾಧಾನ ಇಲ್ಲ ಇನ್ನೆಷ್ಟು ಹೊಂದಾಣಿಕೆ ಮಾಡ್ಕೋಬೇಕು ಏನು ಕಾಲು ಕರೆದು ಜಗಳ ತೆಗೆ ಹೆಣ್ಣುಮಕ್ಕಳೇ ಬರ್ತಾರಂತೆ ಗಂಡಸರ ಸ್ವಾಮಿ ಒಂದು ದಿವಸ ಏನಾಗಿತ್ತು ಅಕ್ಕವರು ಊರಿಗೆ ಹೋಗಿದ್ದರು ರಿಚರ್ಡ್ ರೂಯಿಸ್ ಸರ್ ಅವರು ಒಂದು ದಿವಸ ಇಷ್ಟು ಅರವತ್ತು ವರ್ಷ ಮಾಡಿದ್ದಾರೆ ಅವ್ರು ಹೊಂದಾಣಿಕೆ ಮಾಡಿಕೊಂಡು ಒಂದು ದಿವಸ ಅದರ ಟೀ ಮಾಡ್ಕೊಂಡು ಕುಡಿಬೇಕಲ್ಲ ನಾವೆಲ್ಲರೂ ಹೋಗಿದ್ವಿ ಅವರು ತಮ್ಮ ಫ್ರೆಂಡಿಗೂ ವಾಟ್ಸಪ್ನಾಗ ಹಾಕಿದ್ರು ಟೀ ಹೆಂಗೆ ಮಾಡಬೇಕು ನೀವು ಎದ್ರಲ್ಲಿ ಇದ್ರಿ ದೊಡ್ಡ ಬೋಗೋಣಿಯಲ್ಲಿ ಮಾಡಿದ್ರಿ ಇವರು ವಾಟ್ಸಪ್ನಾಗ ಒಬ್ಬ ಕಮೆಂಟ್ ಹಾಕಿದ್ದ ಬೋಗೋಣಿಯಲ್ಲಿ ಮಾಡಬಾರ್ದು ಕಡಾಯಲ್ಲಿ ಮಾಡ್ರಿ ಅಂತ ಇನ್ನೊಬ್ಬ ಫ್ರೆಂಡ್ ಮೊಮ್ಮ ಬಸರಾಜ್ ಮಹಾಮನಿ ಮಾಡಿದ್ದ ಬಗಲಾಗ ಕುಕ್ಕರ್ನಾಗ ಮಾಡ್ಬೇಕು ಸರ್ ಅಂತ ಹೇಳಿದ್ದೆ ಒಂದು ಚಾಯ ಹೆಂಗೆ ಮಾಡ್ಬೇಕಂತ ಕಡಾಯದಾಗಂತಾರೆ ಅಂತಾರೆ ಕುಕ್ಕರ್ಗೆ ಅಂತಾರೆ ಇವ್ರಿಗೂ ಜೀವನ ಪರ್ಯಂತ ಅಡ್ಜಸ್ಟ್ ಮಾಡ್ಕೊಂಡು ಇವ್ರು ಏನು ಸ್ವಲ್ಪ ಹೆಚ್ಚು ಕಡಿಮೆ ಸಕ್ಕರೆ ಜಾಸ್ತಿ ಆದ್ರೂ ಅಡುಗೆ ಉಪ್ಪು ಜಾಸ್ತಿ ಆದರೂ ಕಾಲು ಕರ್ಕೊಂಡು ಜಗಳ ತಗ ಬರಾರೆ ಇವರು ಆದರೆ ಹೆಣ್ಮಕ್ಳು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಜಗಳ ಬಿಡಿಸ್ಕೊತಾರೆ ಗೊತ್ತನ್ರಿ ಶುರು ಮಾಡಿದ್ರೆ ಜಗಳಕ್ಕೆ ಶುರು ಮಾಡಿದ್ರೆ ಗಂಡಸು ಬಂದ ಶುರು ಮೊದಲೇ ಸೋಮವಾರ ದಿನ ಜಗಳಕ್ಕೆ ಬಂದ ಸೊ ನೋಡಿದ್ಲು ಸಪ್ತಾಹ ಶುರುವಾಗಿದೆ ವಾರದಲ್ಲಿ ಏಳು ದಿನ ಸೋಮವಾರ ಜಗಳಾಡಂಗಿಲ್ಲ ಒಂದು ಸೋಮವಾರ ಜಗಳಾಡಿದ್ವಿ ತಿರ್ಗಿ ಬರೋ ಸೋಮವಾರವರೆಗೂ ಒಂದು ವಾರ ವಾರದ ಜಗಳಾಡಕ್ಕಾಗ್ತದೆ ನಾವು ಬೇಡ ಅಂದ ಇವಾಗ ಶುರುವಾದ ನಾಳೆ ತೆಗೊಂಡ್ ಜಗಳ ಅಂದ ನಾಳೆ ಉಪ್ಪಿಟ್ಟು ಏನಿದು ಅಂದ ಇವತ್ತು ಮಂಗಳವಾರ ಸುಮಂಗಳಿಗೆ ಅಮಂಗಳ ಮಾಡಬಾರ್ದು ಇವತ್ತು ಆಡೋದು ಬೇಡ ಸಮಾಧಾನ ಮಾಡಿದ್ದು ಬುಧವಾರ ದಿವಸ ಶುರು ಮಾಡಿದೆವಾ ಏನು ಅಂದ ಇವತ್ತು ನಿಮ್ಮದು ಹುಟ್ಟಿದಬ್ಬ ಇವತ್ತು ಆಡೋದು ಬೇಡ ಮತ್ತು ಮಾರನೇ ದಿವಸ ಗುರುವಾರ ಶುರು ಮಾಡಿದೆ ಗುರುವಾರ ದಿವಸ ನಮ್ಮ ಮದುವೆಯಾಗಿದ್ದೆಲ್ಲಿ ಮಂತ್ರಾಲಯದೊಳಗೆ ಈ ಜಗಳಾಡಿ ರಾಘವೇಂದ್ರ ಸ್ವಾಮಿಗೆ ಔಮರ್ಯಾದೆ ಮಾಡೋದು ಬೇಡ ಶುಕ್ರವಾರ ದೀಪಾವಳಿ ಹೊತ್ತು ಲಕ್ಷ್ಮಿ ಬರೋ ಟೈಮಿಗೆ ಜಗಳಾಟ ಶುರು ಮಾಡ್ತೀರಾ ನೀವು ಲಕ್ಷ್ಮೀ ಔಮರ್ಯಾದೆ ಮಾಡಿ ಹೋಗ್ತಾಳೆ ಶನಿವಾರ ಜಗಳ ತೈಕೆ ಬಂದ ಶನಿವಾರ ದಿವಸ ಶನಿ ಹೆಗಲಿ ಅಂದ್ರೆ ಸಹಾಯ ತನಕ ಬಿಡೋದಿಲ್ಲ ಆಯ್ತವ್ರ ಜಗಳ ತಾಯಕ್ಕೆ ಶುರು ಮಾಡಿದ್ರೆ ಸುಮ್ ಕುಂತು ಬಿಟ್ಲಕ್ಕಿ ಯಾಕಂದ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಬಂದದವ ನಾ ಒಬ್ಬಕ್ಕೆ ಬಾಯಿಗೆ ಬಂದು ಮಾಡ್ಕೊಂಡ್ರೆ ಏನಾಗ್ತದಂತ ವಾರದಲ್ಲಿ ಏಳು ದಿನವೂ ಜಗಳ ಆಡಲಿಕ್ಕೆ ಕೊಡ್ರಾರ್ದಂಥವ್ರು ಮಾಮನಿ ಹೇಳಿದ್ರು ಯಾರು ಸ ಪ್ರಾಣೇಶ್ವರ ಹೇಳಿದ್ರು ಯಾರಾದರೂ ಒಬ್ಬ ಹುಡುಗ ಕೆಲವು ಒಳ್ಳೆ ಕೆಲಸ ಮಾಡಿದ್ರೆ ವಾಹ್ ಯಾ ತಾಯಿ ಹಾಡ್ದಾಳಪ್ಪ ಪುಣ್ಯಾತ್ಮ ಅಂತ ಬಸರಾಜ್ ಮಾಮನಿಯವ್ರ ಮಗ ಸಾಲಿಗೆ ಹೋಗಿದ್ದ ಒಂದು ನಾಲ್ಕೈದು ಮಾವಿನ ಹಣ್ಣು ಹಿಡ್ಕೊಂಡು ನಿಂತುಬಿಟ್ಟಿದ್ದೆ ಕೆಳಗೆ ಪ್ರಿನ್ಸಿಪಾಲ್ ನೋಡಿಬಿಟ್ರು ಮಾವಿನ ಹಣ್ಣು ಎಲ್ಲಿ ಇದ್ದಲ್ಲಿ ಇಲ್ಲ ಸರ್ ಇಲ್ಲ ಸರ್ ಹಂಗೆ ಅಂದ ಕಳ್ತನ ಮಾಡಿರ್ ಯಾರ ಮಗ ನೀನು ನಾ ಬಸರಾಜ್ ಮಾಮನಿ ಮಗ ಒಬ್ಬಾ ಎಂಥ ದೊಡ್ಡ ಕಲಾವಿದ ಅಂಥವ್ರ ಮಗ ಆಗಿ ಹಣ್ಣು ಕಳ್ತನ ನಿಮ್ಮ ಅಪ್ಪರಿಗೆ ಈ ವಿಷಯಕ್ಕೆ ಗೊತ್ತಾದ್ ಎಜಿ ಅವ್ರು ನಡಿ ನಿಮ್ಮ ಮನೆಗೆ ಹೋಗಮ್ಮ ಬ್ಯಾಡ್ರಿ ಸರ್ ಬೇಡ್ರಿ ಬೇಡ್ರಿ ನಡಿ ನಿಮ್ಮ ಮನೆಗೆ ಹೋಗೋಣ ಬ್ಯಾಡ್ರಿ ಸರ್ ಈ ನಿಮ್ಮ ಅಪ್ಪರು ಎಲ್ಲಿ ಯಾರು ಮ್ಯಾ ಕುಂತ ಹಣ್ಣು ಹೇಳ್ಕತ್ತೀನು ಇಂಥ ಕಿಲಾಡಿ ಇಷ್ಟು ಹೊಂದ್ಕೊಂಡೋಗದ ಅದಕ್ಕೆ ಎಷ್ಟೇ ಆಗಲಿ ಮಕ್ಕಳಿಗೆ ತಿದ್ದಿ ಬುದ್ಧಿವಾದ ಹೇಳಿ ಗಂಡತಿ ಗಂಡನಿಗೆ ಎಷ್ಟು ಹೊಂದಾಣಿಕೊಂಡು ಹೋಗೋದ್ರಲ್ಲಿ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನೋದು ನನ್ನ ವಾದ ಹುಡುಗ ಹಚ್ಚಿರೋ ಯಾಕೆ ಅಂದ್ರು ಮತ್ತೇನೇ ಯಾಕ ನೀ ಹೋದಾಗ ಗಂಡಿಲ್ಲಾರ್ದಾಗ ನೀ ಕರಿತಿ ನೀ ಹೋದಾಗ ಗಂಡು ಕರೀತಾ ನಮ್ಮಅಪ್ಪ ಅವ ಹೇಳಂತೇಳಿ ನಿನ್ನ ನೋಡ್ದಾನೆ ಮಾಡಿಕೊಂಡೆ ಅಂತಿರ್ತಾರೆ ಇದನ್ನು ಕೇಳಿ ಕೇಳಿ ಸಾಕಾಗಿ ಹೇಳಿದ್ದು ಒಂದೋ ಉತ್ತರ ಕೊಟ್ಲಂತ ನಾನು ನಿನ್ನ ನೋಡಿನೂ ಮಾಡಿಕೊಂಡೆ ಆಯ್ಯಪ್ಪ ಏನಿಲ್ಲ ನಾ ಏನು ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತೀನಲ್ಲ ಅದಕ್ಕೆ ಬೆಂಕಿ ಎತ್ತದ ಒಂದು ಹತ್ತು ಜನ ಸತ್ತಾರೆ ಹತ್ತು ಜನ ಸತ್ತಾರೆ ಮತ್ತು ನೀವು ಹೆಂಗೆ ಬದುಕಿದ್ರಿ ಅನ್ಲಾಕೆ